ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾತ್ಯಮೀಶಂ ವಂದೇ ಭವಕ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀ ವ್ಯಾಸಂ ತತೋ ಜಯಂ ಉದೀರಯೇ. ನಾರಾಯಣಾಯ ತ್ರಿಪುರ್ಣಜ್ಞಾನನವಾಯ ವಿಶ್ವೋದಯ ಸ್ಥಿತಿರಯೋನೇತಿಪ್ರದಾಯ ಜ್ಞಾನಪ್ರದಾಯ ವಿಪುಲಾಸುರ ಸಂಖ್ಯದುಃಖ ಸಂಹಾರಣಾಯ ಉಚಿತಾಯ ನಮೋ ನಮಸ್ತೆ. ನಮಸ್ತೆ ಪ್ರಾಣೇಶ ಪ್ರಣದವಿಭವಾಯಾವನಿಮಗಾಃ ನಮಸ್ವಾಮಿ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಣವತಮ ಕೃಷ್ಣೇಶಿತ ಭಗವನ್ ನಮ ಶ್ರೀಮನ್ಮಧ್ವ ಪ್ರದೇಶ ಸುದೃಶನ್ನೋ ಜಯತೆಯ ತಪೋವಿದ್ಯಾವಿರಕ್ತಿಯಾದಿ ಸದ್ಗುಣಮುಖಾಕರಾನಹಂ ವಾದಿರಾಜ ಗುರೂನ್ ವಂದೇ ಭಯಗ್ರೀವಪದಾಶ್ರಯಾನ್ ಮುಖೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೇ ರಾಜರಾಜಾಯತೇ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನ ಇಷ್ಟದಾನ್ ಕಷ್ಟ ಪ್ರಯತ್ನ ವಿದ್ಯಾ ಮಾತ್ರ ಪಾಂಡವರ ವಿದ್ಯಾಭ್ಯಾಸ ಮುಂದುವರಿಯಿತು. ಕೃಪಾಚಾರ್ಯರಿಂದ ದ್ರೋಣಾಚಾರ್ಯರ ತನಕ ಮುಂದುವರಿಯಿತು. ದ್ರೋಣ ಅಂದ್ರೆ ಬೃಹಸ್ಪತ್ಯಾಚಾರ್ಯರೇ. ಪಾಂಡವರ ವಿದ್ಯಾಭ್ಯಾಸ ಬೃಹಸ್ಪತ್ಯಾಚಾರ್ಯರ ಮೂಲಕ ಸಾಗಿತು. ಬೃಹಸ್ಪತಿ ಅಂತಂದ್ರೆ ನಮ್ಮಲ್ಲಿ ಇವತ್ತೆಲ್ಲ ಬಿರುದು ಕೊಡುವ ಕ್ರಮನೇ ಹಾಗೆ. ಬೃಹಸ್ಪತಿ ವಾಚಸ್ಪತಿ ಅಂತ ಬಿರುದು ಕೊಡ್ತೇವೆ. ಅಂದ್ರೆ ವಿದ್ಯಾವಂತ ಬರೀ ಪುರೋಹಿತ ಅಷ್ಟೇ ಅಲ್ಲ, ಜ್ಞಾನಿಗಳಲ್ಲಿ ಶ್ರೇಷ್ಠನಾದ ಅವನಿಗೆ ಇನ್ನೊಂದು ಹೆಸರು ಗುರು ಅಂತಲೇ ನನಗೆ ಹೆಸರು. ಹಾಗಾಗಿ ದ್ರೋಣಾಚಾರ್ಯರ ಈ ಭೂಮಿಗೆ ಬಂದಾಗ ಭೀಷ್ಮರು ಪಾಂಡವರ ಎಲ್ಲ ದುರ್ಯೋಧನಾದಿಗಳ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ವಿದ್ಯಾಭ್ಯಾಸ ಪ್ರಸಂಗ ತುಂಬಾ ರೋಚಕವಾದ ಪಾಠದಲ್ಲಿ ಅರ್ಜುನ ಅತ್ಯುತ್ಸಾಹಿ ದ್ರೋಣಾಚಾರ್ಯರನ್ನು ಚೆನ್ನಾಗಿ ಉಪಸತ್ತಿ ಮಾಡ್ತಿದ್ದ. ಭೀಮ ನಿದ್ರೆ ಮಾಡ್ತಾರೆ. ನಮ್ಮಲ್ಲಿ ಹೇಗೆ ತೀರ್ಮಾನ ಮಾಡ್ತೇವೆ ನಾವು ಅಂತಂದ್ರೆ ಅರ್ಜುನ ಉತ್ಸಾಹಿ ಬಹಳ ಮೇಧಾವಿ ಭೀಮ ಸೋಮಾರಿ ನಿದ್ದೆ ಮಾಡ್ತಾ ಇದ್ದಾನೆ. ನಿದ್ದೆ ಮಾಡುವುದು ಎರಡು ರೀತಿಯ, ಒಂದು ಹೇಳಿದ್ದು ಅರ್ಥ ಆಗದೆ ಯಾವಾಗಲೂ ನಿದ್ದೆ ಬರ್ತದೆ, ಹೇಳಿದ್ದು ಮೊದಲು ಗೊತ್ತಿದ್ರೂ ನಿದ್ದೆ ಬರ್ತದೆ. ಭೀಮನಿಗೆ ನಿದ್ದೆ ಬಂದದ್ದು ಯಾಕೆ ಅಂತಂದ್ರೆ ಅದೇ ಅಜ್ಞಾನ ಕಾರಣ ಅಲ್ಲ, ಮೊದಲೇ ಜ್ಞಾನ ಇದ್ದದ್ದು ಕಾರಣ. ನಿಜ ಪ್ರತಿಭೆಯ ಜ್ಞಾನ, ತನ್ನ ಪ್ರತಿಭೆಯಿಂದ ಎಲ್ಲವನ್ನೂ ಬಂದವ ಭೀಮ. ಭೀಮ ಎಂಬ ಶಬ್ದಕ್ಕೆ ಅರ್ಥನೇ ಹಾಗೆ ಮೃತಾಹ ನಾಹ ಯಸ್ಮಿನ್ ಸಹ ಭೀಮ, ಯಾರಲ್ಲಿ ಜ್ಞಾನ ಪರಿಪೂರ್ಣವಾಗಿದೆ ಅವನು ಭೀಮ. ಓದಿ ಬರುವ ವಿದ್ಯೆ ಅಲ್ಲ, ಸಹಜವಾದ ವಿದ್ಯೆ. ವಿದ್ಯಾದೇವತೆಯಾದ ಭಾರತೀಯ ಪತಿ ಅಂತಂದ್ರೆ ಮತ್ತೆ ಏನಂದ್ರೆ ಹೇಳ್ಬೇಕು. ಭವತಿ ಎದುರು ಭಾವ ಏಳ ಮುಖೋಪಿ ವಾಗ್ಮಿ ಜನಮದ್ರವಿದಂತು ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಮನಸಿ ಇದಂತಾನ್ ಸನ್ನಿಧಿ ಮಾನಸೇತ. ಸದಾಕಾರರು ಹೇಳುವ ಮಾತಿನ ಪ್ರಾರ್ಥನೆ, ಆ ಭಾರತೀ ದೇವಿಯ ಅನುಗ್ರಹ ಇದ್ರೆ ನಾವು ಒಳ್ಳೆಯ ಮೇಧಾವಿಗಳಾಗ್ತೇವೆ, ಏಳಮೂಕರು ವಾಕ್ಪತಿ ಆಗ್ತಾರೆ. ಅನುಗ್ರಹ ಇಲ್ಲದಿದ್ರೆ ವಾಕ್ಪತಿಯೂ ಏಳಮೂಕ ಆಗಿಬಿಡ್ತಾರೆ. ಅಂತಹ ಶಕ್ತಿ ವಿದ್ಯೆಯನ್ನು ಕೊಡುವವಳು ಭಾರತೀ ದೇವಿ. ಭಾರತೀ ದೇವಿಯ ಗಂಡಾದ ಮೇಲೆ ಅವರಿಗೆ ಇನ್ನೊಬ್ರು ಬೇಕ ಪಾಠ ಹೇಳಿದ್ದೇವೆ. ಸ್ವಯಂ ಜ್ಞಾನಿ
ಹಾಗಾಗಿ ಯಾರು ಪಾಠ ಹೇಳಿದ್ದೀರಿ ನೀವು ಹೇಳಿದ್ರಿ ಸ್ವಯಂ ಜ್ಞಾನವುಳ್ಳವರು ವಿಮಸೆಂತೆ. ಹಾಗಾಗಿ ವಿಮಸೆನ ದೇವರು ಓದುವುದರಲ್ಲಿ ತಲೆ ಕೊಟ್ಟೇ ಇಲ್ಲ. ಇನ್ನೊಂದು ಕಾರಣ ಏನಷ್ಟು ಹೇಳ್ತಾರೆ ಅದು ಯಾಕೆ ಅಂತಂದ್ರೆ ದ್ರೋಣಾಚಾರ್ಯರಿಗೂ ತಮ್ಮನಾದ ಅರ್ಜುನನಿಗೂ ಸಂಬಂಧ ಬೆಸೆಯಿದೆ ಅನ್ನೋದು ಮುಖ್ಯ ಕಾರಣ. ಕ್ಲಾಸ್ನಲ್ಲಿ ಭೀಮಸೇನೇ ದ್ರೋಣಾಚಾರ್ಯ ಪಾಠವನ್ನು ಚೆನ್ನಾಗಿ ಕೇಳಿ ಕೇಳಿದ ಪ್ರಶ್ನೆಗೆ ಎಲ್ಲ ಉತ್ತರ ಕೊಟ್ಟರೆ ದ್ರೋಣಾಚಾರ್ಯರ ಪ್ರೀತಿ ಭೀಮನ ಮೇಲಾಗುತ್ತೆ. ಭೀಮ ಹೇಳಿದ್ರು ನನ್ನ ಮೇಲೆ ಪ್ರೀತಿ ಯಾರದು ಬೇಡ, ದೇವರ ಪ್ರೀತಿ ಒಂದಿದ್ರೆ ಸಾಕು. ಆ ಪ್ರೀತಿ ದ್ರೋಣಾಚಾರ್ಯರ ಪ್ರೀತಿ ಎಲ್ಲ ಅರ್ಜುನನ ಕಡೆಗೆ ಹರಿಯಿತು. ಅರ್ಜುನ ಒಳ್ಳೆಯ ಶಕ್ತಿ ಸಂಪನ್ನನಾಗಿ ಮುಂದಿನ ಯುದ್ಧಕ್ಕೆ ಒಬ್ಬ ಯೋಧರು ಬೇಕು ನಮಗೆ ಅಂತ ಬಳಿ ಇದು ಕಾರುಣ್ಯ ಅಂತ ಹೇಳ್ತಾರೆ. ದೊಡ್ಡವರಿಗೆ ಇರಬೇಕಾಗಿರ್ತಕ್ಕಂತಹ ಒಂದು ಸೌಜನ್ಯ, ಇನ್ನೊಬ್ಬರ ಮೇಲಿರ್ತಕ್ಕಂತಹ ಪ್ರೀತಿ ಅನುಕಂಪ ಸಹಜವಾಗಿ ಅರ್ಜುನನ ಮೇಲೆ ಇವತ್ತೇನ ದೇವರ ಪ್ರೀತಿ ಅರ್ಜುನನ ಮೇಲೆ ಸಹಜವಾಗಿದ್ದದಕ್ಕೆ ಎಲ್ಲ ವಿದ್ಯೆಗಳು ಅಲ್ಲಿ ಸಂಕ್ರಮಣ ಆಗಲಿ ಅಂತ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಅರ್ಜುನನಿಗೂ ದ್ರೋಣರಿಗೂ ಸಂಬಂಧ ಬೆಳೆಯಿತು. ಅವ್ರು ಹೇಳ್ತಾರೆ ಎಲ್ಲ ವಿದ್ಯೆಯನ್ನು ಹೇಳಿಕೊಡ್ತೇನೆ, ಎಲ್ಲ ವಿದ್ಯೆ ಅವರಿಗೆ ಹೇಳಿಕೊಡಿ, ಯಾಕೆಂದರೆ ನನಗೆಲ್ಲವೂ ಗೊತ್ತಿದೆ, ಹಾಗಾಗಿ ನನಗೆ ಯಾವುದೂ ಬೇಡ ಅಂತ ಪ್ರೀತಿ. ಸಾಮಾನ್ಯವಾಗಿ ಅಣ್ಣ ತಮ್ಮ ಇರಲಿ ಯಾರೇ ಇರಲಿ ಒಂದು ಒಳಗಿನ ನಮ್ಮ ಈರ್ಷೆ ಇರ್ತದೆ. ಅಯ್ಯೋ ನನ್ನ ತಮ್ಮನನ್ನು ಹೊಗಳ್ತಾರೆ, ನನ್ನ ತಮ್ಮನೇ ಇವತ್ತಲ್ಲಿ ಫಸ್ಟ್, ಅಯ್ಯೋ ನಾನು ಪ್ರಯೋಜನ ಇಲ್ಲ, ಎಲ್ಲ ದೂಷಣೆ ಮಾಡ್ತಾರೆ, ಹಾಗಾಗಬಾರದು ಅಂತ ಒಂದು ಈರ್ಷೆ ಇರ್ತದೆ. ಇಲ್ಲಿ ಈರ್ಷೆ ಇಲ್ಲವೇ ಇಲ್ಲ, ಇಲ್ಲಿ ಅನುಕಂಪ ದಯೆ ಪ್ರೀತಿ ವಾತ್ಸಲ್ಯ ಮಾತ್ರ ತುಂಬಿತ್ತು. ಹಾಗಾಗಿ ಭೀಮಸೇನದೇವರು ಯಾವುದೇ ಸ್ಪರ್ಧೆಯಲ್ಲಿ ಇಳಿಯದೆ ಎಲ್ಲವನ್ನೂ ಕೂಡ ತಮ್ಮನಿಗೆ ಧಾರೆ ಇಲ್ಲದ ಧಾರಾಳತನದ ಔದಾರ್ಯದ ಪರಾಕಾಷ್ಠೇ ಅದು ಭೀಮಸೇನದೇವರು. ಹಾಗಾಗಿ ಭೀಮಸೇನದೇವರ ಕಥೆಯನ್ನು ನಾವು ಚಿಂತನೆ ಮಾಡಿದರೆ ಇನ್ನೊಬ್ಬರ ಬಗ್ಗೆ ಇರುವ ವ್ಯರ್ಥವಾದ ಈರ್ಷೆ ಅಥವಾ ಅಸೂಯೆ ಅದೆಲ್ಲ ದೂರ ಆಗ್ತದೆ. ಅನುಕಂಪ ದಯೆ ಅನ್ನುವ ಸದ್ಗುಣಗಳು ನಮ್ಮಲ್ಲಿ ತುಂಬಿಕೊಡ್ತದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಮಧ್ಯದಲ್ಲಿ ಏಕಲವ್ಯದ ಪ್ರಕರಣ ಇದೆ, ಕರ್ಣದ ಪ್ರಕರಣದಲ್ಲಿ ಕರ್ಣ ಪಾಠ ಹೇಳಿ ಕೊಡಿ ಅಂತ ದ್ರೋಣಾಚಾರ್ಯ ಹತ್ರ ಬರ್ತಾರೆ. ದ್ರೋಣಾಚಾರ್ಯರು ಅವರನ್ನು ಕಳುಹಿಸಿಕೊಡ್ತಾರೆ. ಇದು ಕ್ಷತ್ರಿಯರ ಗುರುಕುಲ, ಇದು ಓನ್ಲಿ ಫಾರ್ ಕ್ಷತ್ರಿಯ ಕೋಟ ಹಾಕಿದ್ರು, ಹಾಗಾಗಿ ನಿಮಗೆ ನೋ ಹೇಳಿ. ನಿಜವಾಗಿ ಕರ್ಣ ಕ್ಷತ್ರಿಯ ಹೌದು ಅಂತ ಅದನ್ನು ತೀರ್ಮಾನ ಮಾಡೋದು ಹೇಗೆ ಅಂತಂದ್ರೆ ಕ್ಷತ್ರಿಯನಾಗಿದ್ರೂ ಅಕ್ಷತ್ರಿಯ ಸಂಸ್ಕಾರ ಇಲ್ಲ, ಅವನಿಗೆ ಕ್ಷತ್ರಿಯ ಸಂಸ್ಕಾರ ಆಗಲಿಲ್ಲ, ಹಾಗಾಗಿ ಕ್ಷತ್ರಿಯರ ಸ್ಕೂಲಿಗೆ ಅವಾಗಲೂ ಇತ್ತು ನಮ್ಮ ಸಮಾಜದ ಶಾಲೆ ಅಂತ ಅವತ್ತಿನ ಕಾಲದಿಂದ ಇವತ್ತಿನ ಕಾಲದಿಂದಲೂ ಬೆಳೆಯುತ್ತಲೇ ಇತ್ತು. ಹಾಗಾಗಿ ಆ ಶಾಲೆಗೆ ಕರ್ಣನಿಗೆ ಪ್ರವೇಶ ಕೊಟ್ಟಿಲ್ಲ, ಕ್ಷತ್ರಿಯರ ಸಂಸ್ಕಾರ ಆಗಲಿಲ್ಲ. ಆದರೆ ಓದ್ಬೇಕು ಅಂತ ಅವನಿಗೆ ತುಂಬಾ ಕುತೂಹಲ. ಹಾಗಾಗಿ ಅವನು ಪರಶುರಾಮದೇವರ ಹತ್ರ ಹೋಗಿ ಸುಳ್ಳು ಹೇಳಿ ವಿದ್ಯಾಭ್ಯಾಸ ಪಡೆದ ಅನ್ನೋದಕ್ಕಿಂತಲೂ ಶಾಪ ಪಡ್ಕೊಂಡು ಬಂದಾನೆ. ಬೇಕಾದಷ್ಟು ವಿದ್ಯೆ ಬಂತು ಪರಶುರಾಮ ಅಂತಂದ್ರೆ ದೇವರೇ ದೇವರೇ ಪಾಠ ಹೇಳಿದ್ದಾರೆ ಅವನಿಗೆ. ಆ ಓದಿ ಬರ್ತಾರೆ ಅದು ಕ್ವಾಲಿಫಿಕೇಶನ್, ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆಯ ಕಾಲ, ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಬಂದಿದ್ದಾರೆ. ಆ ಮೀಟಿಂಗ್ ಆ ಸೇವೆ ಕ್ವಾಲಿಫಿಕೇಶನ್ ಆಗಿದೆ. ಅರ್ಜುನ ತನ್ನ ಪ್ರತಿಭೆಯಿಂದ ಎಲ್ಲ ಕೌಶಲವನ್ನು ತೋರಿಸ್ತಾನೆ. ಕರ್ಣ ಬಂದ, ಅರ್ಜುನನ ಆ ಪ್ರತಿಭೆಯನ್ನು ನೋಡಿ ಜನ ಮೆಚ್ಚಿಬಿಟ್ಟು, ಎಂಥ ಪ್ರತಿಭೆ ಎಂಥ ಬಿಲ್ಲೋಜ. ಕರ್ಣ ಬರ್ತಾನೆ, ದುರ್ಯೋಧನಾದಿಗಳೂ ಕೂತಿದ್ದರು, ಅವರಿಗೆ ಹೊಟ್ಟೆ ಉರಿತಿತ್ತು ಅರ್ಜುನನ ನಿಮಿತ್ತೆ, ಅವ್ರು ಓದಲಿಲ್ಲ, ಅವ್ರಿಗೆ ಸಾಧ್ಯತೆ ಇಲ್ಲ, ಅರ್ಜುನನ ಮುಂದೆ ನಡೀಲಿಲ್ಲ. ಆದರೆ ಕರ್ಣ ಬರ್ತಾನೆ, ಕರ್ಣ ತನ್ನ ವಿದ್ಯೆಯನ್ನು ಪ್ರದರ್ಶನೆ ಮಾಡ್ತಾನೆ. ಕರ್ಣ ತನ್ನ ವಿದ್ಯೆಯನ್ನು ಪ್ರದರ್ಶನೆ ಮಾಡಿದ್ರೆ ಅರ್ಜುನಿಗಿಂತಲೂ ಮಿಗಿಲಾಗ್ತದೆ. ಅದನ್ನು ನೋಡಿದಾಗ ಕುಂತಿಯ ಭಾವ ಹೇಗಿರ್ಬೋದು ನಾವು ಆಲೋಚನೆ ಮಾಡಬೇಕಾಗ. ಒಂದು ತಾಯಿ ಎರಡು ಮಕ್ಕಳು, ಎರಡು ವಿರುದ್ಧ ಪಕ್ಷದವರು, ಅದರಲ್ಲಿ ತನ್ನ ಪಕ್ಷ ತನ್ನ ಮಗ ಅಂತ ಗುರುತಿಸಿಕೊಂಡ ಅರ್ಜುನನಿಗಿಂತಲೂ ತನ್ನ ಮಗ ಅಂತ ಸಮಾಜದಲ್ಲಿ ಗುರುತಿಸಿಕೊಳ್ಳಲು ಪಡೆದೇ ಇರತಕ್ಕಂತಹ ಕರ್ಣ ಅನು ವಿಶೇಷವಾದಂತಹ ಪ್ರಯೋಗವನ್ನು ಮಾಡಿದಾಗ ಒಂದು ಕ್ಷಣ ಮೂರ್ಛೆ ಬಂತು ಕುತ್ತಿಗೆ ಅಂತ ಹೇಳ್ತಾರೆ. ಅದೇ ತಾಯಿಯ ಗುಣ ಹೇಗಿರ್ತದೆ, ತಾಯಿಗೆ ಹೇಗಾಗ್ತದೆ ಭಾವನೆ ಅನ್ನೋದನ್ನು ಮಹಾಭಾರತ ರೋಚಕವಾಗಿ ಪ್ರದರ್ಶನ ಮಾಡಿದೆ. ಆವಾಗ ನಿಮಸೇ ದೇವರು ಮಧ್ಯೆ ಪ್ರವೇಶ ಮಾಡ್ತಾರೆ.
ನೋಡಿ, ಅರ್ಜುನನ ಮೇಲೆ ವಾತ್ಸಲ್ಯ ಎಷ್ಟಿದೆ, ಇಂದ್ರನ ಮೇಲೆ ವಾಯುದೇವರ ಪ್ರೀತಿಯಲ್ಲಿ ಎಷ್ಟಿದೆ ಅಂತ ನಾವು ನೋಡ್ಬೇಕು. ಎಲ್ಲಿ ಆ ಅರ್ಜುನನಿಗೆ ಪರಾಜಯ ಪರಾಭವ ಬರ್ತದೆ, ನಿರ್ಸೇನ ದೇವರು ಬಂದು ಮಧ್ಯೆ ಪ್ರವೇಶ ಮಾಡಿದ್ರು. ಏನು ಕರ್ಣನಿಗೂ ಅರ್ಜುನನಿಗೂ ಯುದ್ಧ ಆಗ್ಬೇಕಿತ್ತು, ತಡೆದ್ರು. ಅರ್ಜುನ, ಕಣ್ಣನ ಯುದ್ಧ ಮಾಡಬೇಡ, ಯಾಕೆ ತಂದ್ರೆ ನಿನ್ನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಅನರ್ಹ, ಆದ್ದರಿಂದ ಅನ್ಫಿಟ್ ಅವನು, ಹಾಗಾಗಿ ಯುದ್ಧ ಮಾಡಬೇಡ. ಅವನ ಕೈಯಲ್ಲಿ ಈ ಕುದುರೆ ಓಡಿಸುವ ಹಗ್ಗವನ್ನು ಪಡೆದು, ನಿಮಗೆ ಇದು ಯೋಗ್ಯ, ನಿಮಗೆ ಬಿಲ್ಲು ಯೋಗ್ಯ ಅಲ್ಲ ಅಂತ ಹೇಳಿದ್ದೇವೆ. ಹೌದಾ, ಎರಡು ಪಂಗಡ ಆಯ್ತು, ದುರ್ಯೋಧನಾದಿಗಳು ಮತ್ತೆ ಪಾಂಡವರು, ಎರಡು ವಿಭಾಗ ಆಯ್ತು. ಆಕಾಶದಲ್ಲಿ ದೇವತೆಗಳು ದೈತ್ಯರು ಇಬ್ಬಾಗ ಆಯ್ತು. ದೇವತೆಗಳು ಹೇಳಿದ್ರು ಶಬಾಷ್ ಸರಿಯಾಗಿದೆ ಅಂತ ಹೇಳಿದ್ರು, ದೈತ್ಯರು ಆಕಾಶದಲ್ಲಿ ಹೇಳಿದ್ರು ಅನ್ಯಾಯ, ಇದು ಅನ್ಯಾಯ, ನೀವು ಮಾಡಿದ ತಪ್ಪು. ಕರ್ಣನ ಮಹಿಮೆಯನ್ನು ಬಾಯಿ ತುಂಬ ಹೊಗಳಿದ್ರು, ಬಿಟ್ಟು ಅವಮಾನ ಮಾಡೋದು ತಪ್ಪು ಅಂತ ಅಲ್ಲಿ ಮೇಲಿಂದಲೂ ಎರಡು ಪಕ್ಷ, ಎರಡು ಪಂಗಡ, ಎರಡು ವಿಭಾಗ, ಎರಡು ಘೋಷಣೆಗಳು ನಡೆಯಿತು. ಭೂಮಿಯಲ್ಲಿಯೂ ಎರಡು ಪಕ್ಷ ಆಯಿತು, ಎರಡು ಘೋಷಣೆಗಳು ನಡೆಯಿತು. ದುರ್ಯೋಧನ ಬರ್ತಾನೆ ಬರ್ತದೆ, ಅವರಿಗೆ ಬೇಕಿತ್ತು ಇಂಥದ್ದು, ಅರ್ಜುನನಿಗೆ ಸಮಕಕ್ಷನಾದವನು ಒಬ್ಬ ಬೇಕಿತ್ತು. ಹಾಗಾಗಿ ಬರ್ತಾನೆ, ಕರ್ಣನ ಹೆಗಲಿಗೆ ಕೈ ಹಾಕಿದ, ಅಲ್ಲಿವರೆಗೆ ಕರ್ಣ ಚೆನ್ನಾಗಿದೆ. ಯಾವಾಗ ದುರ್ಯೋಧನ ಕೈ ಹಾಕಿದ ಕರ್ಣ, ಅವನು ಮಹಾಭಾರತದಲ್ಲಿ ಹಾಳಾದ. ಎಲ್ಲೆಲ್ಲಿ ದುರ್ಯೋಧನ ಕೈ ಹಾಕ್ತಾನೆ ಅಲ್ಲೆಲ್ಲ ಹಾಳಾಯ್ತು. ಅಶ್ವತ್ಥಾಮನಿಗೆ ಹಾಲು ಕುಡಿಸಿದ, ಅಶ್ವತ್ಥಾಮನನ್ನು ಮುಟ್ಟಿದ, ರುದ್ರದೇವ ಮೈಗೆ ಕರ್ಣ, ಸೂರ್ಯ ಯಾವಾಗ ದುರ್ಯೋಧನ ಮುಟ್ಟಿದ ಕರ್ಣ ಸೂರ್ಯ ಮೈಗೆ. ಹಾಗಾಗಿ ಆ ಕರ್ಣ ಪೂರ್ತಿ ವಿರುದ್ಧ ಪಕ್ಷವನ್ನು ತಡೀತಾನೆ, ಹೇಳ್ತಾನೆ ಕರ್ಣ ಚಿಂತೆ ಮಾಡ್ಕೊಳ್ತಾನೆ, ನೀನು ರಾಜ ಅಲ್ಲ, ಹಾಗಾಗಿ ರಾಜಕೀಯದಲ್ಲಿ ನಿಮಗೆ ಪ್ರವೇಶ ಇಲ್ಲ, ಹಾಗಾಗಿ ಅರ್ಜುನ ಜೊತೆಗೆ ಯುದ್ಧ ಇಲ್ಲ ಅಂತ ಭೀಮ ಹೇಳ್ತ. ನೋಡು, ನಿನ್ನ ರಾಜನಂತ ನಾನು ಮಾಡ್ತೇವೆ ಅಂತ ಅಂಗದೇಶದ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡ್ತಾನೆ ಕರ್ಣನಿಗೆ, ರಾಜ ಅಂತ ಘೋಷಣೆ ಮಾಡ್ತಾನೆ. ತಮಾಷೆ ಏನು ಅಂತಂದ್ರೆ, ದುರ್ಯೋಧನನೇ ರಾಜ ಅಲ್ಲ, ಅವನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಅರ್ಹತೆ ಇಲ್ಲ, ರಾಜ ಆಗದೇ ಇದ್ದವ ಹೀಗೆ ರಾಜ ಅಂತ ಘೋಷಣೆ ಮಾಡಿದ. ಇನ್ನೊಂದು ಏನಂತಂದ್ರೆ, ಯಾವ ದೇಶಕ್ಕೆ ಪಟ್ಟಾಭಿಷೇಕ ಮಾಡಿದ್ರು, ಅಂಗದೇಶ, ಅಂಗದೇಶ ಯಾರ ಅಪ್ಪನ ಆಸ್ತಿ, ಧೃತರಾಷ್ಟ್ರನ ಆಸ್ತಿ ಅಲ್ಲ. ಭೀಮ ಯುದ್ಧದಲ್ಲಿ ಹೋಗಿ ಅಂಗರಾಜವನ್ನು ಗೆದ್ದು ತಂದು, ಧೃತರಾಷ್ಟ್ರನಿಗೆ ಕೊಟ್ಟ ಪ್ರೀತಿ ಅಪ್ಪ ನನ್ನ ಯುದ್ಧದಲ್ಲಿ ಗೆದ್ದಿದ್ದೇನೆ, ಅದು ಭೀಮ ಸಂಪಾದನೆ ಮಾಡಿದ ಆಸ್ತಿಯನ್ನು ಕರ್ಣನಿಗೆ ಕೊಟ್ಟು ಅವನ ರಾಜ ಅಂತ ಘೋಷಣೆ ಮಾಡ್ತಾನೆ. ಯಾವ ನ್ಯಾಯ, ಕಲಿಯುಗ ಅಂದ್ರೆ ಹಾಗೆ, ದುರ್ಯೋಧನದ ಯುಗ ಅಂದ್ರೆ ಕಲಿಯುಗ, ಕಲಿಯುಗ ಅಂದ್ರೆ ಹಾಗೆ, ಯಾವ್ದೋ ಸಂಪಾದನೆ ಮಾಡಿದ ಆಸ್ತಿ ಯಾರೋ ಮುಂದೆ ಹಾಕಿಕೊಂಡು, ಇದು ಕಲಿಯುಗದ ಒಂದು ದೌರ್ಭಾಗ್ಯ ಇದೆ. ಅಲ್ಲಿಂದ ಇದುವರೆಗೆ ಬಳಬಳಿಯಾಗಿ ಬಂದಿರತಕ್ಕಂಥದ್ದು, ಯಾರ್ದೋ ಜಾಗ ಯಾರೋ ಅದೊಂದು ಕೊಳೆ ಹೊಳೆಯುವಂಥದ್ದು ಇಲ್ಲಿ ಅಲ್ಲ, ನಮ್ಮ ದೇಶದ ಬಾರ್ಡರ್ ಎಷ್ಟು ಒಳ್ಳೆಯ ಜಾಗ, ಯಾರೋ ಕೊಟ್ಟರು, ಯಾರ ಆಸ್ತಿಯನ್ನು ಯಾರು ಕೊಡೋದು ಅಂತ ದುರ್ಯೋಧನಾದಿಗಳು ಎಲ್ಲ ಕಾಲದಲ್ಲಿಯೂ ಇದ್ದಾರೆ ಅನ್ನೋದನ್ನು ನಾವು ಮರೆಯಲಿಕ್ಕೆ ಆಗಿದ್ದಾರೆ. ಘೋಷಣೆ ಮಾಡಿದ, ಅದನ್ನು ಮಧ್ಯದಲ್ಲಿ ಅಶ್ವತ್ಥಾಮರು ತಡೆದು ಸಮನ್ವಯ ಮಾಡ್ತಾರೆ. ಅಂತೂ ಭೀಮ ಎಲ್ಲಿಯೂ ವಿದ್ಯೆಯಲ್ಲಿ ನಾನು ದ್ರೋಣಾಚಾರ್ಯರ ಶಿಷ್ಯ ಅಂತ ಘೋಷಣೆ ಮಾಡದೇ ಇಲ್ಲ. ಯಾಕೆ ಅಂತಂದರೆ, ಭಗವಂತನ ಶಿಷ್ಯ ಹೊರತು ನನಗೆ ಇನ್ನೊಬ್ಬ ಗುರು ಇಲ್ಲ, ಈ ನ್ಯಾಯವನ್ನು ಒಪ್ಪಿಕೊಂಡವರು ನಿಮ್ಮ ಸೇರಿದೆ. ಯಾಕೆಂತಂದರೆ ಅವರಿಗೆ ಸರ್ವಜ್ಞರು, ಸ್ವತಃ ಸರ್ವಜ್ಞರು, ಆಲೋಚನೆಯೇ ಸರ್ವ ವಿಷಯಕ್ಕೆ ಜ್ಞಾನ ಅವರಿಗೆ, ಭಗವಂತನ ಬಗ್ಗೆ ದಿನದಿಂದ ದಿನಕ್ಕೆ ಬೆಳೆಯುವ ಸಹಜವಾದ ಜ್ಞಾನ ಅವರಿಗೆ. ಹಾಗಾಗಿ ಭಗವಂತನ ಜ್ಞಾನವೂ ಸಹಜ, ಪ್ರಪಂಚದ ಜ್ಞಾನವೂ ವಿದ್ಯೆಯೂ ಇದೆ. ಹಾಗಾಗಿ ಇನ್ನೊಬ್ಬರ ಹಂಗವರೇ ಇಲ್ಲ. ಹಾಗಾಗಿ ದ್ರೋಣಾಚಾರ್ಯರ ಹತ್ತಿರ ಅನಿವಾರ್ಯವಾಗಿ ಸ್ಕೂಲಿಗೆ ಹೋಗ್ತಿದ್ರೆ ಹೊರತು ಅದನ್ನು ಪಾಠ ಕೇಳಿಲ್ಲ. ಕೇಳದ ಜ್ಞಾನವನ್ನು ಪಡೆದ ಭೀಮ ಮೃತಾಹ ಮಾಹ ಯಸ್ಮಿನ್, ಪೂರ್ಣವಾದ ಜ್ಞಾನ. ಸೇನ ಇನೇನ ಭಗವತಃ ಸಹಿತ ಸೇನ, ಭಗವಂತನಿಂದ ಯಾವತ್ತೂ ಕೂಡಿದವರು, ದೇವರನ್ನು ಮರೆತವರೇ ಅಲ್ಲ, ಯಾವತ್ತೂ ಕೂಡ ಭಗವಂತ
ಸಂಬಂಧದ ವಿಸ್ಮರಣೆ ಇಲ್ಲದಿದ್ದವು. ಸಾಮಾನ್ಯವಾಗಿ ಜ್ಞಾನ ಬಾರದಿದ್ದಾಗ ಜ್ಞಾನ ಇರುವುದಿಲ್ಲ, ದೇವರನ್ನು ಬಂದು ಬಿಡ್ತಾರೆ. ಜ್ಞಾನ ಬಂದ ಮೇಲೆ ಜ್ಞಾನ ಬಂತು ಸ್ವಕ್ಕಿನಿಂದ ದೇವರನ್ನು ಮರೀತಾರೆ. ನಿಮ್ಮ ಸೇರಿದವರಿಗೆ ಅಂತ ಪ್ರಸಂಗನೇ ಇಲ್ಲ. ಹುಟ್ಟು ಜ್ಞಾನಿ, ಅಭಿಜಾತ ಜ್ಞಾನಿ. ಹಾಗಾಗಿ ಸಹಜವಾದ ವಿದ್ಯೆ, ಹಾಗಾಗಿ ಭಗವಂತನ ಮೇಲೆ ಅಪಾರವಾದ ಭಕ್ತಿ, ಪ್ರಪಂಚದಲ್ಲಿ ವಿರಕ್ತಿ, ಭೀಮಸೇನ ದೇವರ ಛಾಯಾಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೀಗೆ ಭೀಮಸೇನಾದಿಗಳು ಬೆಳೆಯುತ್ತಾರೆ. ಅವರ ಆ ಸಾಮರ್ಥ್ಯ ಅದನ್ನು ನೋಡಿ ದುರ್ಯೋಧನಾದಿಗಳು ತುಂಬ ಹೊಟ್ಟೆ ಬರಿ ಆಯ್ತು. ಇನ್ನೇನು ಮಾಡಬೇಕು, ಇವರ ಮೇಲಿಂದ ಓಡಿಸಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ. ದುರ್ಯೋಧನಾದಿಗಳ ಸ್ವಭಾವ ಏನು ಅಂತಂದ್ರೆ ಪಾಂಡವರನ್ನು ದೂರ ಇಡುವುದು. ಪಾಂಡವ ಅಂತಂದ್ರೆ ಧರ್ಮರಾಜನು, ಪಾಂಡವರು ಅಂತಂದ್ರೆ ಭೀಮಸೇನ, ಪಾಂಡವ ಅಂದ್ರೆ ಅರ್ಜುನ, ಪಾಂಡವ ಅಂದ್ರೆ ನಗರ ಸಹದೇವ. ಅವರನ್ನು ದೂರ ಇರಬೇಕು. ಏನು ಪಾಂಡವರು ಅಂದ್ರೆ ಏನು, ಧರ್ಮ ಅಂದ್ರೆ ಏನು? ಸ್ವಯಂ ಧರ್ಮದ ಸಹಕಾರ ಮುಖ್ಯ. ದುರ್ಯೋಧನ ಅಂತಂದ್ರೆ ಧರ್ಮವನ್ನು ದೂರ ಇರಬೇಕು ಅನ್ನೋದು ಸಹಜ ಸ್ವಭಾವ. ಹಾಗಾಗಿ ದುರ್ಯೋಧನನ ಯುಗ ಧರ್ಮವನ್ನು ದೂರ ಇಡುವುದು ಸಹಜ ಇರುತ್ತೆ. ದುರ್ಯೋಧನ ಧರ್ಮವನ್ನು ದೂರ ಇಡ್ತಾನೆ. ನಮಗೆ ಧರ್ಮ ಅಂದ್ರೆ ಎಲ್ಲಿ, ಯಾಕಂದ್ರೆ ಕಲಿಯುಗದ ಮಹಿಮೆ ದುರ್ಯೋಧನನ ಸಂಪರ್ಕದಿಂದಾಗಿ ಧರ್ಮದಲ್ಲಿ ಅಭಿನಿವೇಶ ಕಷ್ಟ. ಧರ್ಮವನ್ನು ದೂರ ಇಡುವುದು ಸಹಜ. ಬಿಡದಿಂದ ಒಂದೊಂದೇ ಸೇರಿಕೊಳ್ತದೆ, ಕೊರೋನಾ ಅಂತ ಬಂತು, ಅದು ಸೇರಿಕೊಂಡಿತ್ತು. ಹಾಗಾಗಿ ಧರ್ಮದ ಕಾರ್ಯ ಇನ್ನಷ್ಟು ದೂರ ಆಯ್ತು. ಕಲಿಯುಗದಲ್ಲಿ ಯುಗದ ಮಹಿಮೆಯ ಜೊತೆಗೆ ಕೆಲವು ಕಾರಣಗಳು ಸೇರಿಕೊಂಡು ಧರ್ಮವನ್ನು ನಾವು ದೂರ ಇಡ್ತೇವೆ. ಧರ್ಮವನ್ನು ದೂರ ಇಡಬೇಡಿ. ಕಲಿಯುಗದಿಂದ, ಕಲಿಯ ವಾತಾವರಣದಿಂದ ನಾವು ಚೆನ್ನಾಗಿ ಸುರಕ್ಷಿತರಾಗಬೇಕು ಅನ್ನೋದು ಈ ಮಹಾಭಾರತ ಹೇಳಿಕೊಟ್ಟು. ದುರ್ಯೋಧನ ಭೀಮನನ್ನು ದೂರ ಇಡಬೇಕು. ಭೀಮ ಅಂತಂದ್ರೆ 10 ಗುಣಗಳ ಸಾಕಾರ ಮೂರ್ತಿ: ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ. ಇದರ ಮೂರ್ತಿಮತ್ತಾದವ ಸಹಜವಾಗಿ ದುರ್ಯೋಧನ ಈ ಭಕ್ತಿ, ಜ್ಞಾನ, ವೈರಾಗ್ಯ ಇದನ್ನೆಲ್ಲ ದೂರ ಇರೋ. ಭಕ್ತಿ ಅಂದ್ರೆ ಆಗೋದಿಲ್ಲ, ಜ್ಞಾನ ಅಂದ್ರೆ ಇಷ್ಟನೇ ಅಲ್ಲ, ವೈರಾಗ್ಯ ಇಲ್ಲವೇ ಇಲ್ಲ, ಎಲ್ಲ ನನಗೆ ಬೇಕು ನಾನೇ ಎಲ್ಲ ಅನ್ನುವಂತಹ ದೌಷ್ಟ್ಯದ ಪರಾಕಾಷ್ಠೆ ಅದು. ಅರ್ಜುನ ಅಂದ್ರೆ ಶ್ರವಣವರ್ಣ ಧ್ಯಾನ. ದುರ್ಯೋಧನಿಗೆ ದೇವರ ಬಗ್ಗೆ ಕೇಳಬೇಕು, ಮನನೆ ಮಾಡಬೇಕು, ಧ್ಯಾನ ಮಾಡಬೇಕು ಎಂದು ಕಿಂಚಿತ್ತೂ ಇಲ್ಲ. ಅದನ್ನು ವಿರೋಧಿಸುವವ ದುರ್ಯೋಧನ. ನಕುಲ ಸಹದೇವ ಅಂತಂದ್ರೆ ಒಳ್ಳೆಯ ಕ್ಯಾರೆಕ್ಟರ್, ಒಳ್ಳೆಯ ಕಾಂಟ್ಯಾಕ್ಟ್, ಶೀಲ, ವಿನಯಾದಿ ಗುಣಗಳು. ಅದನ್ನು ದೂರ ಇರುವವ ದುರ್ಯೋಧನ. ಒಂದು ಉಪಾಯ ಮಾಡ್ತಾನೆ, ತನ್ನ ಅಪ್ಪನ ಹತ್ರ ಬರ್ತಾನೆ, ಶಕುನಿಯ ಜೊತೆಗೆ ಸೇರಿ ಅಪ್ಪನ ಹತ್ರ ಅಳುತ್ತಾನೆ. ಅತ್ತರೆ ಕಣ್ಣೀರು ಹಾಕಿದ್ರೆ ಕೆಲಸ ನಾವು ಮಾಡಿಕೊಳ್ಳಬಹುದು ಅನ್ನೋದು ದುರ್ಯೋಧನದಿಂದ ಕಲಿಬೇಕಾಗ್ತದೆ. ಇನ್ನೊಬ್ಬರ ಮುಂದೆ ಹೋಗಿ ನಾವು ಅನ್ಯಾಯ ಮಾಡಿ ಇನ್ನೊಬ್ಬರ ಮುಂದೆ ಹೋಗಿ ಕಣ್ಣೀರು ಹಾಕಿದ್ರೆ ಮಾಡಿ, ಎಷ್ಟು ಪಾಪ, ಎಷ್ಟು ಒಳ್ಳೆಯವರು, ಇಷ್ಟರಿಗೆ ಅನ್ಯಾಯ ಆಗಬಾರ್ದಿತ್ತು ಛೇ ಅಂತ ಜನ ಹೇಳ್ತಾರೆ ನೋಡಿ. ಅದು ದುರ್ಯೋಧನದಿಂದ ಬಂದಂತಹ ದುರ್ಗುಣ. ನಮಗೆ ಆಡುವುದರಿಂದ ಕಾರ್ಯಕಾರಿ ಆಗುವುದಲ್ಲ, ಆಡುವ ಕ್ರಮನೇ ಬೇರೆ. ದುರ್ಯೋಧನ ಬಗ್ಗೆ ಅಪ್ಪನ ಹತ್ರ ಕಣ್ಣೀರು ಹಾಕ್ತಾನೆ. ಕಣ್ಣೀರು ಹಾಕಿ ಸುಳ್ಳು ಸುಳ್ಳು ಅವನಿಗೆ ಮನಸ್ಸನ್ನು ಹಾಳು ಮಾಡುವ ಕೆಲಸ ಮಾಡ್ತಾನೆ. ಧೃತರಾಷ್ಟ್ರ ಒಳ್ಳೆಯ ಗಂಧರ್ವ, ಆದರೆ ದುರ್ಯೋಧನನ ಸಹವಾಸದಿಂದಾಗಿ ಅವನಿಗೆ ಕೆಟ್ಟ. ಎರಡು ರೀತಿಯಿಂದ ಮಹಾಭಾರತ ಹೇಳ್ತದೆ. ಒಂದು, ದುರ್ಯೋಧನನ ಕೆಟ್ಟ ಮಾತುಗಳು, ಪಾಂಡವರ ಬಗ್ಗೆ ಅಲ್ಲಸಲ್ಲದ ಮಾತುಗಳು. ಇನ್ನೊಂದು, ದುರ್ಯೋಧನ ಅಂದರೆ ಕಲಿ ಒಳಗೆ ಪ್ರವೇಶ ಮಾಡಿ ಧೃತರಾಷ್ಟ್ರನನ್ನು ಕೇಳಿಸ್ತಾನೆ. ಒಳಗೂ ಹೊರಗು ಎರಡೂಗಳ ಪ್ರೇರಣೆ ಮಾಡಿ ದುರ್ಯೋಧನ ತನ್ನ ಅಪ್ಪನನ್ನು ಹಾಳು ಮಾಡಿದ. ದುರ್ಯೋಧನ ಮೊದಲು ಹಾಳು ಮಾಡುವುದು ಅಪ್ಪ. ಅಪ್ಪ ಅನ್ನುವುದಕ್ಕಿಂತಲೂ ದೇಶದ ರಾಜ. ಕಲಿ ಹೇಳದೆ ಹಾಗೆ ರಾಜನ ಪೂರ್ವಮಾವಿಷ್ಯ. ಮೊದಲು ಕಲಿ ಪ್ರವೇಶ ಆಗುವುದೇ ರಾಜನಲ್ಲಿ, ಅದು ಆಮೇಲೆ ಬ್ರಾಹ್ಮಣರಲ್ಲಿ ಪುರೋಹಿತರಲ್ಲಿ. ಎರಡರಿಂದ ಧರ್ಮ ಹಾಳಾಗುವುದು. ಅದನ್ನ ಕಲಿ ಪ್ರವೇಶ ಮಾಡಲಿಕ್ಕೆ ಕಾಯ್ತಾ ಇರುವುದು ರಾಜನ. ಧೃತರಾಷ್ಟ್ರ ದುರ್ಬಲನಾದ್ದರಿಂದ ಅವನೊಳಗೆ ದುರ್ಯೋಧನ ಕಲಿ ಒಳಗೂ ಹೊರಗೂ ಪ್ರವೇಶ ಮಾಡಿ ಅವನನ್ನು ತನ್ನ ಕೆಲಸವನ್ನು ಮಾಡಿಸಿಕೊಳ್ತಾನೆ.
ರಾಜ ಹೇಗಿರ್ಬೇಕು ಅಂತಂದ್ರೆ ಕಲಿ ಪ್ರವೇಶ ಆಗದೇ ಇದ್ದ ರಾಜ ಆಗ್ಬೇಕು. ಕಲಿ ಹತ್ತಿರ ಬರಬಾರದು. ಧರ್ಮರಾಜ ಭೀಮಸೇನ ದೇವರು ರಾಜರಾಗ್ತಾರೆ. ಕಲಿ ಪ್ರವೇಶನೇ ಇಲ್ಲ. ಧರ್ಮ ಅಂದ್ರೆ ಭೀಮಸೇನ ದೇವರು ಜೊತೆಗಿರ್ತಾರೆ. ಕಲಿ ಪ್ರವೇಶ ಆಗದಿದ್ದ ಹಾಗೆ ಮಾಡ್ತಾರೆ. ಹಾಗಾಗ್ಬೇಕು. ಕಲಿ ಪ್ರವೇಶ ಇಲ್ಲದಿದ್ದ ರಾಜ ಯಾವಾಗ ರಾಜ್ಯವನ್ನು ಮಾಡ್ತಾನೆ ಆಳ್ತಾನೆ ಆಗ ದೇಶ ಸುಭೀಕ್ಷೆ ಸಮೃದ್ಧಿ ರಾಷ್ಟ್ರದವರು ಹೋಗಿ ಅಳ್ತಾನೆ ಕಣ್ಣೀರು ಹಾಕ್ತಾನೆ ಅವನ ಮುಂದೆ ಸಮಸ್ಯೆ ಎದುರು ಕೊಡ್ತಾನೆ. ಅಪ್ಪ ಧರ್ಮರಾಜನ ಯುವರಾಜನನ್ನಾಗಿ ಮಾಡಿದ್ದೀವಿ ತುಂಬಾ ಅನ್ಯಾಯ. ಯಾಕೆಂತಂದ್ರೆ ನಿನ್ನ ಮಕ್ಕಳು ಇವಾಗ ಇನ್ನೊಬ್ಬರು ಅಧಿಕಾರದಲ್ಲಿ ಇರುವುದು ಎಷ್ಟು ನ್ಯಾಯ? ಇದು ತಪ್ಪು ಅನ್ಯಾಯ. ನೋಡು ನಿನ್ನ ಮಗ ಆರಿದ್ದೇನೆ, ನಿನ್ನ ಚಿಕ್ಕ ಮಕ್ಕಳಿದ್ದಾರೆ, ಇವರಿಗೆ ರಾಜ್ಯವನ್ನು ಹಂಚಬೇಕೆ ಹೊರತು ಎಲ್ಲ ರಾಜ್ಯ ಹೋಗಬೇಕು ಅಂತ ಯಾರ್ಯಾರನ್ನೋ ತಂದು ಹಾಕುವುದು ಎಂತಹ ಅನ್ಯಾಯ ಅಂತ ದುರ್ಯೋಧನ ಧೃತರಾಷ್ಟ್ರ ಮಾತ್ರ ಹೇಳ್ತಾರೆ. ಆಲೋಚನೆ ಮಾಡಿ, ರಾಜ್ಯದಲ್ಲಿ ಯಾರನ್ನು ಕೂಡಿಸಬೇಕು, ಯಾರು ಅರ್ಹನಾದವ ಅವನನ್ನು ಕೂಡಿಸಬೇಕೆ ಹೊರತು ಯಾರು ಅರ್ಹ ಅಲ್ಲ ಅವನನ್ನು ರಾಜ್ಯದಲ್ಲಿ ಕೂಡಿಸುವುದು ಅನ್ಯಾಯ. ನನಗೆ ಬಂದು ಬಳಗ ಅಂತ ಹತ್ತಿರ ಸೇರಿಸಿಕೊಂಡ್ರೆ ಅವರೂ ಹಾಳಾಗಿದ್ದಾರೆ, ರಾಜನನ್ನೂ ಹಾಳಾಗಿ ಮಾಡ್ತಾರೆ. ಅದಕ್ಕೆ ದುರ್ಯೋಧನ ಒಂದು ಉದಾಹರಣೆ. ಧೃತರಾಷ್ಟ್ರ ಒಳ್ಳೆಯ ರಾಜ, ದುರ್ಯೋಧನನ ಸಹವಾಸದಿಂದಾಗಿ ಧೃತರಾಷ್ಟ್ರ ಕೆಟ್ಟ. ದುರ್ಯೋಧನನ ಸಹವಾಸ ಬಿಟ್ಟಿದ್ರೆ ಧೃತರಾಷ್ಟ್ರ ಒಳ್ಳೆಯ ರಾಜ್ಯವನ್ನು ಕೊಟ್ಟಿದ್ದ. ನಮ್ಮ ಪ್ರಧಾನಮಂತ್ರಿಗಳು ಇದನ್ನು ನೀಡಿದ್ರು. ಅವರ ಹತ್ತಿರ ಬಂದು ಬಳಗದವರು ಒಬ್ಬರೂ ಇಲ್ಲ, ಯಾರನ್ನೂ ಹತ್ತಿರಕ್ಕೆ ಸೇರಿದ್ದಿಲ್ಲ. ಹಾಗಾಗಿ ನಮ್ಮ ದೇಶಕ್ಕೆ ಒಳ್ಳೆಯ ಆಡಳಿತ ನಮಗೆ ಸಿಕ್ಕಿತ್ತು. ಒಂದು ವೇಳೆ ಧೃತರಾಷ್ಟ್ರನೂ ಕೂಡ ಈ ನೀತಿಯನ್ನು ಅನುಸರಣೆ ಮಾಡಿದ್ರೆ ಅವನೂ ಒಳ್ಳೆಯವರಾಗಿದ್ದ, ಒಳ್ಳೆಯ ರಾಜ್ಯವನ್ನು ಕೊಡ್ತಿದ್ದ. ಕೊಡ್ಲಿಕ್ಕಾಗಲಿಲ್ಲ, ಯಾಕಂದ್ರೆ ಬಂದು ಬಳಗದವರನ್ನು ಸೇರಿಸಿಕೊಂಡ. ಯಾವತ್ತೂ ಅಷ್ಟೇ, ನಾವು ಬಂದು ಬಳಗದವರನ್ನು ಸೇರಿಸಿಕೊಂಡಾಗ ಕೆಟ್ಟುವುದಾದ್ರೆ ದೂರ ಇಡಬೇಕು ಅನ್ನೋ ಮಹಾಭಾರತ ನಮಗೆ ಸಂದೇಶಿಸಿದ್ದಾಯಿತು. ದುರ್ಯೋಧನ ಅಳ್ತಾನೆ, ನೋಡಿ ಪಾಂಡವರನ್ನು ಇಲ್ಲಿಂದ ಓಡಿಸ್ಬೇಕು, ಅವರು ಯೋಗ್ಯರಲ್ಲ, ಅವರೇ ಇರುವುದು ಅಂತ ಆದರೆ ನಾನು ಬೇಡ, ನಾನು ಸಾಯ್ತೇನೆ. ಇದು ಬ್ರಹ್ಮಾಸ್ತ್ರ, ನಾನು ಸಾಯ್ತೇನೆ ಅಂತ ಹೇಳಿದಾಗ ಯಾವ ಅಪ್ಪ ಕರಗುದಿಲ್ಲ. ಧೃತರಾಷ್ಟ್ರ ಸಹಜವಾಗಿ ಕರಗ್ತಾನೆ. ಏನೇಳಬೇಕಿತ್ತು? ಸತ್ರು ಪರವಾಗಿಲ್ಲ, ಪಾಂಡವರನ್ನು ಬಿಡುವುದಿಲ್ಲ ಅಂತ ಹೇಳಬೇಕಂತ. ನಮ್ಮ ದೀಕ್ಷೆ ಹೇಗಿರ್ಬೇಕು ಅಂದ್ರೆ ಸತ್ರು ಪರವಾಗಿಲ್ಲ ಪರವಾಗಿಲ್ಲ, ಏಕಾದಶಿ ಬಿಡುವುದಿಲ್ಲ, ಧರ್ಮ ಬಿಡುವುದಿಲ್ಲ, ಜ್ಞಾನ ಬಿಡುವುದಿಲ್ಲ ಅಂತ ನಾವು ತೀರ್ಮಾನ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಧೃತರಾಷ್ಟ್ರ ದುರ್ಬಲ, ಅಯ್ಯೋ ಸಾಯ್ತೇನೆ ಹಾಗಿದ್ರೆ ನೀನೇ ಕೊಡು, ಅವರನ್ನು ಓಡಿಸ್ತೇನೆ, ಧರ್ಮಾದಿಗಳನ್ನು ಇಲ್ಲಿಂದ ಓಡಿಸ್ತೇನೆ ಅನ್ನುವ ತೀರ್ಮಾನಕ್ಕೆ. ಹಾಗಾಗಿ ಪಾಂಡವರನ್ನು ಕಳಿಸು ಹೇಗೆ? ದುರ್ಯೋಧನ ಮೊದಲೇ ಯೋಜನೆಯನ್ನು ಮಾಡಿದ್ದ. ಅದು ಹೇಳಿದ ವರಣ ಅವತಾರ ಅಂತ ಇದೆ, ಅಲ್ಲಿ ಹರಿಹರರ ದೇವಸ್ಥಾನ ಇದೆ, ಅಲ್ಲಿ ಉತ್ಸವ ನಡೆಯಿತು. ಪಾಂಡವರಿಗೆ ದೇವರು ಉತ್ಸವ ಆದರೆ ತುಂಬಾ ಇಷ್ಟ, ಅವರನ್ನು ಕಳಿಸಿ. ಪಾಂಡವರಿಗೆ ಈಗಾಗಲೇ ನನ್ನವರಿಂದ ಒಳ್ಳೆಯ ಅದರಲ್ಲಿ ಆಸಕ್ತಿಯನ್ನು ಉಳಿಸಿದ್ದೇನೆ, ಪಾಂಡವರು ರೆಡಿಯಾಗಿ ಇಟ್ಟಿದ್ದಾರೆ, ಟಿಕೆಟ್ ಕೊಟ್ಟು ಬಂದ್ಬಿಡ್ತಾರೆ ಅವರು. ಧೃತರಾಷ್ಟ್ರವನ್ನು ದುರ್ಯೋಧನ ಒತ್ತಾಯಿಸಿದ. ಧೃತರಾಷ್ಟ್ರ ಅನಿವಾರ್ಯವಾಗಿ ಹರಕೆಯ ರೇಖೆಯಾಗಿ ಒಪ್ಪಿಕೊಂಡ. ಏನು ಬೇರೆ ಉಪಾಯ ಇಲ್ಲದೆ ಪಾಂಡವರನ್ನು ವಾರಣಾವತಕ್ಕೆ ಹೋಗಿ ಅಂತ ಹೇಳ್ತಾರೆ. ಧರ್ಮರಾಜ ಹೊರಟಾಗ ಭೀಮಸೇನ ದೇವರು ಹೇಳ್ತಾರೆ, ಅಣ್ಣ ಅನ್ಯಾಯ ಸಾಧ್ಯ ಇಲ್ಲ ಹೋಗ್ಲಿಕ್ಕೆ. ಧರ್ಮರಾಜ ಹೇಳಿದ ಹೋಗ್ಬೇಕು ಭೀಮ, ಯಾಕೆ ಹೋಗ್ಬಾರ್ದು? ಭೀಮಸೇನ ಹೇಳ್ದ ಯಾಕೆ ಹೋಗ್ಬೇಕು? ನಮ್ಗೆ ಏನು ಅಗತ್ಯ? ಉತ್ಸವ, ಉತ್ಸವಕ್ಕೆ ಬರೋ ವರ್ಷ ಹೋಗ್ಬೋದು, ಇವತ್ತು ಈ ವರ್ಷ ಯಾಕೆ ಹೋಗ್ಬೇಕು? ನಾವೇ ಯಾಕೆ ಹೋಗ್ತೇವೆ? ಎಲ್ಲರೂ ಹೋಗ್ಬೋದು, ನಾವು ಮಾತ್ರ ಯಾಕೆ ಹೋಗ್ಬೇಕು? ಭೀಮಸೇನ ದೇವರ ತಲೆಯಲ್ಲಿ ಮುಂದಿನ ಯೋಚನೆ ಎಲ್ಲ ಸುರಿದಿತ್ತು. ಅಲ್ಲಿ ಹೋದ್ರೆ ಆಗುವ ಸಮಸ್ಯೆಯ ಬಗ್ಗೆ ಗೊತ್ತಿತ್ತು. ಏನು ಸಮಸ್ಯೆ? ನಮ್ಮ ಕೈಯಲ್ಲಿ ಏನಿಲ್ಲ. ನಾವು ಅರಣಾವಲಕ್ಕೆ ಹೋದ್ರೆ ನಮ್ಮ ಊಟ ಜೀವನ ಹೇಗೆ, ಏನ್ ಮಾಡ್ಬೇಕು? ಊಟ ಮಾಡಬೇಕಾದ್ರೆ ಆಹಾರಗಳು ಬೇಕು, ನಮ್ಮ ಹತ್ರ ಏನಿಲ್ಲ. ಮತ್ತೇನ್ ಮಾಡ್ಬೇಕು? ಭಿಕ್ಷಾಚರಣೆ ಮಾಡ್ಬೇಕು. ಭಿಕ್ಷಾಚರಣೆ ಮಾಡೋಣ ಅಂತಂದ್ರೆ ಕ್ಷತ್ರಿಯ ಧರ್ಮಕ್ಕೆ ವಿರೋಧ. ನಾವು ಕ್ಷತ್ರಿಯರು ಭಿಕ್ಷೆ ಬೇಡೋ ಹಾಕಿಲ್ಲ,
ಭಿಕ್ಷೆ ಬೇಡಲಿಲ್ಲ ಅಂತಾದ್ರೆ ಊಟ ಇಲ್ಲ, ಭಿಕ್ಷೆ ಬೇಡಿದ್ರೆ ಕ್ಷತ್ರಿಯತ್ತ ಹೋಗ್ತಾರೆ, ಇನ್ನೇನು ಮಾಡಬೇಕು? ಹಾಗಾದ್ರೆ ಅದಕ್ಕೋಸ್ಕರ ದೇವಚರ ದೇವರು ಮೊದಲೇ ಹೇಳಿದ್ರು ಅಣ್ಣ ಬೇಡ ಇದ್ರು ಅಂತ. ಇಷ್ಟು ಹೇಳಿದ್ರಿಂದ ದೇವಚರ ದೇವರಿಗೆ ಪುಣ್ಯ ಬಂತು ಅಂತ ಮಹಾಭಾರತ ಹೇಳ್ತದೆ. ಯಾವಾಗಲೂ ಅಷ್ಟೇ ಇರುತ್ತೆ, ಅಧರ್ಮ ಬಂದಾಗ ನಾವು ಹೇಳ್ಬೇಕು, ಆಗುತ್ತೋ ಬಿಡುತ್ತೋ ಬೇರೆ, ಇದು ತಪ್ಪು ಇದು ಅನ್ಯಾಯ, ನಾವು ಹೇಳಲೇಬೇಕು. ಹೇಳಿದಾಗ ನಾವು ಅಧಿಕ ಪ್ರಸಂಗಿಗಳಾಗಿರ್ಬೋದು, ಆದ್ರೆ ಪುಣ್ಯ ಅಂತೂ ನಮಗೆ ಬಂತು. ತಪ್ಪನ್ನು ತಪ್ಪು ಅಂತ ಹೇಳತಕ್ಕಂತಹ ಒಂದು ಹೃದಯ ವಂತಿಕೆ ನಮಗೆ ಇರಬೇಕು. ದೇವಸಂದಿರಲ್ಲ ಅಷ್ಟು ಹೇಳಿ, ಅಷ್ಟು ಹೇಳಿದ್ರಿಂದ ನಮಗೆ ಧರ್ಮ ಬಂತು. ಕೊನೆಗೆ ಯಾಕೆ ಹೋದರು ವರ್ಣಾರ್ಥಕ್ಕೆ? ಅಣ್ಣ ಹೊರಟ, ಅಣ್ಣನನ್ನು ಉಲ್ಲಂಘನೆ ಮಾಡುವುದು ತಪ್ಪು. ಯಾಕೆಂದರೆ ಜ್ಯೇಷ್ಠ ಭ್ರಾತ ಪಿತೃ ಸಮಾನ, ಹಾಗಾಗಿ ತಂದೆಗೆ ಸಮಾನನಾದ ಧರ್ಮರಾಜನು ಅವನು ಹೊರಟಾಗ ದಿಕ್ಕು ಹೋಗದೆ ಇರುವುದು ತಪ್ಪು. ಹಾಗಾಗಿ ದೇವರದು ಎಷ್ಟೊಂದು ಕಾರುಣ್ಯ, ಭೀಮನೆಯ ಅಣ್ಣನಾಗಿ ಹುಟ್ಟಿದ್ರೆ ಹೋಗೋದೇ ಇರ್ಬೇಕು, ಎಲ್ಲಿಯೂ ಯುದ್ಧ ಮಾಡಬೇಕೆಂದು ಯುದ್ಧದಲ್ಲಿ ಕತೆ ಮುಗಿದಿತ್ತು, ಇಷ್ಟೇ ಆಗ್ತಿತ್ತು. ಹಾಗೆ ಮಾಡಲಿ ಧರ್ಮರಾಜನನ್ನು ಅಣ್ಣನನ್ನಾಗಿ ಮಾಡಿದ್ರಿಂದ ವಿಭಜನ ದೇವರಿಗೆ ಸ್ವಲ್ಪ ಅನುಕೂಲ. ಯಾವಾಗಲೂ ಹಾಗೆ ಮನೆಯಲ್ಲಿ ಒಬ್ಬರು ಹಿರಿಯರಬೇಕು ಅಂತ ನಮಗೆ ನೋಡೋದು, ಸ್ವಲ್ಪ ಕಿರಿಕಿರಿ ಆಗ್ತದೆ, ಅಲ್ಲಿ ಹೋಗ್ಬೇಡ ಅಲ್ಲಿ ಮಾಡಬೇಡ ಅಂತ ಹೇಳುವಾಗ ಯಾವ ಯಾಕಪ್ಪ ಬದುಕಿದೆ ಹಿಂದುಕ ಅಂತ ಕಾಣಿಸ್ತದೆ. ಆದರೆ ಹಿರಿಯರಿದ್ದರೆ ಎಷ್ಟು ಅನುಕೂಲ ಅಂತಂದ್ರೆ, ಯಾರಾದರೂ ನಮಗೆ ಇಷ್ಟ ಇಲ್ಲದಿದ್ದುದನ್ನು ಹೇಳಿದಾಗ ಅಪ್ಪನ ಹತ್ರ ಕೇಳಬೇಕು, ಅಜ್ಜನ ಹತ್ರ ಕೇಳಬೇಕು, ಅವರ ತಲೆ ಮೇಲೆ ಹಾಕ್ಲಿಕ್ಕೆ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ನಮಗೆ ಇಷ್ಟವಾದದ್ದನ್ನು ನಮಗೆ ಮಾಡಲಿಕ್ಕೆ ಆಗದೇ ಇದ್ದದ್ದನ್ನು ಮಾಡುವ ಅನಿವಾರ್ಯತೆ ಬಂದಾಗ ದೊಡ್ಡವರಾಗಿ ಕತ್ತಿಗೆ ಅದನ್ನು ಕಟ್ಟಿಯಾಗಿ ಯಾವಾಗ ಇಷ್ಟ ಇಲ್ಲ ಅಂತ ಹೇಳಿ ನಾವು ಮುಚ್ಚಿಕೊಳ್ಬಹುದು. ದಿವಸೇನ ದೇವರನ್ನು ತೋರಿಸಿಕೊಟ್ಟಿದ್ದಾರೆ, ಅನಿವಾರ್ಯವಾದ ಪ್ರಸಂಗ. ಹಾಗಾಗಿ ಬ್ರಹ್ಮನಾಗಿ ದಿವಸೇನ ದೇವರು ಧರ್ಮರಾಜನ ಜೊತೆಗೆ ಪರ್ಣಾವತಕ್ಕೆ ಹೋಗುವ ನಿರ್ಧಾರ ಮಾಡಿದ್ರು. ಪಾಂಡವರು ಹೊರಟರೆ ಒಂದು ಧರ್ಮರಾಜ ನಿಶ್ಚಿಂತವಾಗಿ ಹೊರಟರೆ ಇನ್ನೊಂದು ಧರ್ಮದೇವತೆ ಧರ್ಮರಾಜ ವಿದುರ ಮುಂದಿನ ಆಲೋಚನೆ, ರಾಜಕೀಯದ ಪ್ಲಾನ್ ಒಂದು ಮುಂದಿನ ಬಗ್ಗೆ ಆಲೋಚನೆ ಮಾಡಿ ಅವನು ಹೇಳಿದ ಧರ್ಮರಾಜನಿಗೆ, ಧರ್ಮರಾಜ ಸಮಸ್ಯೆ ಇದೆ, ಬೆಂಕಿ ತುಂಬ ಬಾಧಕ, ಹಾಗಾಗಿ ಜಾಗ್ರತೆ ಮಾಡು ಅಂತ ಅವನು ಹೇಳ್ದ. ಶಿಶಿರಗ್ನ ಮಹಾಭಾರತದ ಶ್ಲೋಕ ಇದೆ, ಚಳಿಯನ್ನು ದೂರ ಮಾಡುವುದರಿಂದ ಮಾಡತಕ್ಕ ವಸ್ತುವಿನಿಂದ ಜಾಗೃತನಾಗು, ಚಳಿಯನ್ನು ದೂರ ಮಾಡುವುದೇ ಅವನು ಬೆಂಕಿ ಅಲ್ಲ, ಬೆಂಕಿಯಿಂದ ಜಾಗೃತನಾಗು ಅಂತ ಹೇಳ್ತಾನೆ. ಅದು ಬೇರೆಯೇ ಭಾಷೆಯಲ್ಲಿ ಮಾತಾಡ್ದ ಅಂತ ಹೇಳ್ತಾನೆ ಧರ್ಮರಾಜ. ಬಹು ಭಾಷಾ ಬಿದ್ದ, ಹಾಗಾಗಿ ಮಿದುರನಿಗೆ ಆ ಭಾಷೆ ಬರ್ತಿತ್ತು, ಆ ಭಾಷೆಯಲ್ಲಿ ಮಾತಾಡ. ದುರ್ಯೋಧನಾದಿಗಳಿಗೆ ಅರ್ಥನೇ ಆಗಿದೆ, ಯಾಕೆಂದ್ರೆ ಮಾತಾಡಿದ ಭಾಷೆನೇ ಇದೆ. ದೇವತೆಗಳು ಮಾತಾಡುವ ಭಾಷೆ ದೈತ್ಯರಿಗೆ ಹೇಗೆ ಅರ್ಥ ಆಗ್ಬೇಕು? ಅರ್ಥಾಗಿಲ್ಲ. ಅದರಲ್ಲಿ ನೀನು ಜಾಗೃತರಾಗ, ಬೆಂಕಿಯಿಂದ ಎಚ್ಚರದಿಂದ ನೀನಿರು ಅಂತ ವಿದುರ ಎಚ್ಚರಿಸ್ತಾನೆ. ಯಾವತ್ತೂ ಹಾಗೇನೆ ನೋಡಿ, ಧರ್ಮ ನಾವು ಮಾಡಿದ್ದು ಇದ್ರೆ ನಮ್ಮನ್ನು ಎಚ್ಚರಿಸ್ತದೆ, ಹೋಗ್ಬೇಡ, ನಾವು ಹೋಗ್ಬೇಕಾಗಿತ್ತು, ನಾವು ಹೋಗ್ಲಿಲ್ಲ. ಅಲ್ಲಿ ಹೋಗಿದ್ರೆ ತುಂಬಾ ಅನರ್ಥ ಆಗ್ತಿತ್ತು, ಆ ಬಸ್ಸಲ್ಲಿ ಹೋಗುದು ಬೇಡ ಅಂತ ನಮಗೆ ಕಾಣಿಸ್ತು. ಮೊದಲಾಗಿ ಹೋಗ್ಬೇಕಿತ್ತು, ಅನಿವಾರ್ಯವಾಗಿ ಹೋಗುದು ಬೇಡ ಅಂತ ಆಯ್ತು. ದೇವರು ಏನೋ ಅನಿವಾರ್ಯ ತಂದುಕೊಟ್ಟ, ಫೋನ್ ಬಂತು, ಹೋಗ್ಲಿಕ್ಕೆ ಆಗ್ಲಿಲ್ಲ. ಬಂದ್ರೆ ಪೇಪರಲ್ಲಿ ಓದ್ತೇವೆ, ಬಸ್ ಆಕ್ಸಿಡೆಂಟ್ ಆಯ್ತು, ಯಾವುದೋ ನದಿಗೆ ಬಿತ್ತು. ನೋಡಿ ದೇವರು ಕಾಯುವ ಕ್ರಮ ಅಂದ್ರೆ ಹೀಗೆ, ಹೋಗ್ಬೇಕು ಅಂತ ನಮಗೆ ಕುತೂಹಲ ಇತ್ತು, ಹೋಗ್ಲಿಕ್ಕೆ ಆಗ್ಲಿಲ್ಲ. ದೇವರು ಒಳ್ಳೆದಕ್ಕೆ ಮಾಡಿರ್ತಾರೆ, ನಮಗ್ ಗೊತ್ತಿಲ್ಲ ಯಾಕೆ ಮಾಡಿದ. ಹಾಗೆ ಧರ್ಮ ಅನ್ನೋದು ನಮ್ಮನ್ನು ರಕ್ಷಣೆ ಮಾಡ್ತದೆ. ವಿದುರ ಏನು ಹೇಳಬೇಕೋ ಅದನ್ನು ಹೇಳಿದ, ಧರ್ಮರಾಜನಿಗೆ ಅರ್ಥ ಆಯಿತು. ಹೊರಟು ಪಾರಣಾಮದಕ್ಕೆ ಹೋಗಿ ಮುಟ್ಟಿದ್ರು. ಪಾರಣಾಮದಕ್ಕೆ ಹೋಗಿ ಮುಟ್ಟಿದರೆ ಎಲ್ಲಿ ಇರಬೇಕು ಅಲ್ಲಿ? ಇದು ಪ್ರಶ್ನೆ. ಸಮಸ್ಯೆನೇ ಆಗಲಿಲ್ಲ. ಅಲ್ಲಿ ಒಳ್ಳೆಯ ಮನೆ ನೋಡಿದ್ರೆ, ಬಂಗಾರದ ಬಣ್ಣದ ಮನೆ, ಬಂಗಾರ ಕೋಟಿ ಅಷ್ಟೇ, 1 ಗ್ರಾಮ್ ಬಂಗಾರದ ಮನೆ ತಯಾರಾಗಿತ್ತು. ಅದು ನೋಡ್ಲಿಕ್ಕೆ ಬಂಗಾರದ ಮನೆ, ಬಹಳ ಚೆನ್ನಾಗಿತ್ತು, ಎಲ್ಲ ವ್ಯವಸ್ಥೆಗಳೇ ಇತ್ತು. ಬಂದು ಹೇಳ್ತಾರೆ, ಧರ್ಮರಾಜ ನಿನಗೋಸ್ಕರ ಮಾಡಿಸಿದಂತಹ ಮನೆ ಬಹಳ ಚೆನ್ನಾಗಿದೆ ಮನೆ ನೋಡು. ಎಲ್ಲ ಒಳಗೆ ಹೋಗಿ ತೋರಿಸಿದ, ಎಲ್ಲ ಚೆನ್ನಾಗಿತ್ತು. ಅದರಲ್ಲಿ 1 BHK, 5 BHK,
ಜಲ ಮನೆಗೆ ಬೇಕಾದ ಜಾಗ, ಹಾಲು, ಕಿಚನ್, ಪ್ರತ್ಯೇಕ ಪ್ರತ್ಯೇಕವಾಗಿ ಎಲ್ಲ ವ್ಯವಸ್ಥೆಗಳು ಇತ್ತು. ಹಾಗಾಗಿ ಅವ ಹೇಳ್ತಾನೆ, ಅದು ಯಾರು ಅಂದ್ರೆ ಪುರೋಚನ. ಪುರೋಚನ ಯಾರು ಅಂದ್ರೆ ದುರ್ಯೋಧನಂತ. ಅವನು ಬಂದು ಹೇಳ್ತಾನೆ, ದುರ್ಯೋಧನ ಮಂತ್ರಿ ಪುರೋಚನ ಹೇಳಿದ್ರೆ ಧರ್ಮರಾಜ ಹ್ಯಾಕ್ ಒಪ್ಪಿಕೊಂಡ? ಅದನ್ನು ದುರ್ಯೋಧನ ಟ್ರೈನಿಂಗ್ ಕೊಟ್ಟಿದ್ದ. ಪುರೋಚನ ಏನು ಹೇಳಿದ ಅಂತಂದ್ರೆ, ನಾನು ದುರ್ಯೋಧನನ ಮಂತ್ರಿಯಾಗಿದ್ದೆ, ದುರ್ಯೋಧನನ್ನು ಬಿಟ್ಟು ಬಂದಿದ್ದೇನೆ, ಮಹಾಪಾಪಿ, ಅನ್ಯಾಯ ಮಾಡಿದವ ದುರ್ಯೋಧನ, ಅವರೊಟ್ಟಿ ವಾಸ ಮಾಡಬಾರದು, ಬೇಡ ಅಂತ ಬಿಟ್ಟು ಬಂದಿದ್ದೇನೆ. ನಿಮ್ಮನ್ನು ವರ್ಣವನ್ನು ಕಳಿಸಿದ್ದಾರೆ, ಇದು ಯಾವ ನ್ಯಾಯ ಅಂತ ಅಯೋಗ್ಯನ ಜೊತೆಗೆ ಇರಲೇಬಾರದು ಅಂತ ಬಂದಿದ್ದೇನೆ. ನೀವು ದೇವಾತ್ಮರು, ನಿಮ್ಮೊಟ್ಟಿಗೆ ಇರ್ತೇನೆ ಅಂತ ಮಾತಾಡಿದ್ರು. ದುರ್ಯೋಧನನೇ ಇಷ್ಟು ಮಾತಾಡಿಸ್ತೀನಿ ಅಂದ್ರೆ ಇಷ್ಟು ಹೇಳಿದಾಗ ಏನಾಯ್ತು? ಓ, ದುರ್ಯೋಧನ ಕೆಟ್ಟವ, ಪುರೋಚನ ಬಹಳ ಒಳ್ಳೆಯವ, ಹಾಗಾಗಿ ಮನೆಯೊಳಗೆ ನಾನು ಇರಬೇಕು ಅಂತಂದ್ರೆ ವಿಶ್ವಾಸ ಬರಬೇಕು. ಆ ಮಾತನ್ನು ಬಣ್ಣ ಬಣ್ಣದ ಮಾತಾಡ್ತಾನೆ. ಈ ಪುರೋಚನ ಯಾರು ಅಂತಂದ್ರೆ ಆಚಾರ್ಯ ನಮ್ಮ ಪರಿಚಯವನ್ನು ಹೇಳ್ತಾರೆ. ಪೂರ್ವಂ ಪ್ರಹಸ್ತಃ, ಯಾರು ಅಂತಂದ್ರೆ ರಾವಣನ ಮಂತ್ರಿಯಾಗಿದ್ದವ ಪ್ರಹಸ್ತ. ಇವತ್ತು ಅದೇ ಪ್ರಹಸ್ತ ಪುರೋಚನನಾಗಿ ದುರ್ಯೋಧನನ ಮಂತ್ರಿಯಾಗಿ ಬಂದಿದ್ದ. ಅಲ್ಲಿ ರಾವಣನ ಮಂತ್ರಿ, ಇಲ್ಲಿ ದುರ್ಯೋಧನನ ಮಂತ್ರಿ. ಎಲ್ಲಿ ಇದ್ರೂ ಕೂಡ ಕುತಂತ್ರಕ್ಕೆ ಹೇಳಿ ಮಾಡಿಸಿರ್ತಕ್ಕಂತಹ ಕೆಟ್ಟವ ಪ್ರಹಸ್ತ. ಹೆದರೇನೋ ಕೇಳಲಿಕ್ಕೆ ರೋಚಕ ಆಗಿದೆ. ಪ್ರಹಸ್ತ ಅಂತಂದ್ರೆ ರೈಟ್ ಹ್ಯಾಂಡ್, ಹಸ್ತ ಅಂದ್ರೆ ಕೈ, ಬಲ ಕೈ. ಕೆಟ್ಟವರಿಗೆ ಕೈ ಅಷ್ಟೇ ಹೊರತು ಒಳ್ಳೆಯವರಿಗೆ ವಿರೋಧಿಯಾದಂತಹ ಪ್ರವಚನ. ಧರ್ಮರಾಜ ಕೊನಾಡಿಸಿದ, ಒಪ್ಪಿಕೊಂಡ, ಮನೆ ಕೊಟ್ಟರೆ ಬೇಡ ಅಂತ ಹೇಳೋದು ಯಾಕೆ? ಪುನಃ ದುರ್ಯೋಧನಿಗೆ ಸಮಸ್ಯೆ ಆಗಬಾರದು ಅಂತ ಆ ಮನೆಯೊಳಗೆ ಪ್ರವೇಶ ಮಾಡಿ. ಮನೆಯೊಳಗೆ ಪ್ರವೇಶ ಮಾಡುವಾಗಲೇ ಧರ್ಮರಾಜ ಹೇಳ್ತಾನೆ ಭೀಮಸೇನ ಮಂತ್ರ, ಭೀಮ ಏನೋ ಅನುಮಾನ ಬರ್ತಾ ಇದೆ. ಪುರೋಚನ ಕೊಟ್ಟಾಗಲೇ ಅನುಮಾನ ಬಂದಿತ್ತು. ಮೂಗು ಸ್ವಲ್ಪ ಚುರುಕ್ಕಾಗಿತ್ತು ಧರ್ಮರಾಜ. ಇಲ್ಲಿ ಕೂತ್ರೆ ಅಡುಗೆ ಮನೆಯ ದುರ್ಗಂಧ ಎಲ್ಲ ಬರುತ್ತೆ ಮುಖ್ಯ. ಧರ್ಮರಾಜ ಹೇಳಿದ, ಏನೋ ಇದರಲ್ಲಿ ಪ್ರಾಬ್ಲಮ್ ಇದೆ. ಭೀಮ ಹೇಳಿದ, ಏನು ಸ್ವಲ್ಪ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳಿ, ಸಮಸ್ಯಾ ಮಯ ಇದೆ ಅಂತ ಹೇಳಿ. ಯಾಕೆ ಅಂತಂದ್ರೆ ಇದು ಹೊರಗಿನ ಮನೆ, ಹೊರಗದ ಮನೆ, ಹಾಗಾಗಿ ನೋಡಿದೆ ನಾವು ಜಾಗರೂಕಾಗಿರ್ಬೇಕು. ಭೀಮ ಹೇಳಿದ, ನಾನಲ್ಲ, ನಾನು ನೀನೇ ಜಾಗರೂಕನಾಗಿರ್ಬೇಕಾದ್ದು. ಸಮಸ್ಯೆ ನಿಮಗೆ ನನಗೇನು ಇಲ್ಲ ಅಂತ ಒಳಗಿಂದ ಒಳಗಿಂದ ಹೇಳಿದೆ. ಆ ಮನೆಯಲ್ಲಿ ವಾಸ ಮಾಡ್ತಾರೆ. ಮನೆಯಲ್ಲಿ ಲೌಕಿಕವಾಗಿ ಎಲ್ಲ ವ್ಯವಸ್ಥೆಗಳೂ ಇದೆ, ಆದರೆ ಅದರಲ್ಲಿ ದುರ್ಯೋಧನ ಕುತಂತ್ರ ಎಂದು ಸೇರಿಕೊಂಡಿದೆ ಅನ್ನೋದನ್ನು ಬರೀಲಿಕ್ಕೆ. 6 ತಿಂಗಳು ಮನೆಯಲ್ಲಿ ವಾಸ ಮಾಡಿದ್ರು ಅರಗಿನ ಮನೆಯಲ್ಲಿ ಕಾಂಡವರು. ಅಲ್ಲಿಗೆ ಒಬ್ಬ ಹೆಣ್ಮಕ್ಳು ಬರ್ತಾರೆ, ಹೆಣ್ಮಕ್ಳ ಜೊತೆಗೆ 5 ಮಕ್ಕಳನ್ನೂ ಕೂಡಿಕೊಂಡು ಬರ್ತಾರೆ. ಬಂದು ಆ ಮನೆಯಲ್ಲೇ ವಾಸ ಮಾಡ್ತಾರೆ. ಪುರೋಚನ ಆ ಮನೆಯೊಳಗೆ ಇರ್ತಾನೆ, ಅವನ ಸಹೋದರಿ ಮನೆಯಲ್ಲಿ ಆಶ್ರಯ ಕೊಡ್ತಾನೆ. ಅನಾಥೆ ಅಂತ ಹೇಳಿಕೊಂಡು ಬಂದು ಅಲ್ಲಿ ವಾಸ ಮಾಡ್ತಾರೆ. ಅವಳು ತಪಸ್ಸು ಮಾಡಿದವಳು, ಮುಂದಿನ ಜನ್ಮದಲ್ಲಿ ನಾನು ಅತಿಥಿ ಆಗಬೇಕು, ದೇವಮಾತೆ ಆಗಬೇಕು, ಅಂದ್ರೆ ನನ್ನ ಮಕ್ಕಳು ದೇವತೆಗಳಾಗಬೇಕು ಅಂತ ಕೆಟ್ಟ ದೃಷ್ಟಿಯಿಂದ ತಪಸ್ಸು ಮಾಡಿದಂತಹ ಮಹಾಪಾಪಿ. ಬ್ರಹ್ಮದೇವರು ವರವನ್ನೂ ಸ್ಯಾಂಕ್ಷನ್ ಮಾಡಿದ್ದಾರೆ, ಮುಂದಿನ ಜನ್ಮದಲ್ಲಿ ಅತಿಥಿ ಆಗುವ. ಯಾವಾಗ ಅಂತಂದ್ರೆ ನೀನು ಮಕ್ಕಳು ಒಟ್ಟಿಗೆ ಸಾಯಬಾರದು. ಅದೇ ಬ್ರಹ್ಮ ಪದವಿಗೆ ಬರುವ ಗಣೇಶದೇವರು ಲೆಕ್ಕಾಚಾರ ಮಾಡಿ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ, ಮಕ್ಕಳ ಜೊತೆಗೆ ಇವಳು ಸಾಯಬಾರದು ಅಂತ. ಸಾಯದಿದ್ರೆ ಅತಿಥಿ ಆಗ್ತಾಳೆ ಅಂತ ನಂದು ಜವಾಬ್ದಾರಿ ಇದೆ. ಇದ್ರೆ ವ್ಯವಸ್ಥೆಗಳಿಗೆ ಆಗಬೇಕು, ಮಕ್ಕಳು ಬಂದಿದ್ದಾರೆ, ಇವಳು ಇದ್ದಾಳೆ, ಒಟ್ಟಿಗೆ ಇದ್ದಾರೆ, ಹಾಗಾಗಿ ಇವರು ಒಟ್ಟಿಗೆ ಒಂದು ಗತಿ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಕಾಲ ಕಾಯ್ತಾ ಇದ್ರು. ಪುರೋಚನನೂ ಕಾಯ್ತಿದ್ದ, ಭೀಮನೂ ಕಾಯ್ತ. ಪುರೋಚನ ಅರಗಿನ ಮನೆ ಬೆಂಕಿ ಕೊಡಬೇಕು, ಪಾಂಡವರು ಕುಂತಿಯನ್ನು ಸುಡಬೇಕು, ನಾನು ಹೋಗ್ಬೇಕು ಅಂತ, ಆರಾಮವಾಗಿ ರಕ್ಷಿತನಾಗಬೇಕು ಅಂತ ಪುರೋಚನ ಲೆಕ್ಕಾಚಾರ. ದಿನ ವಾಕಿ ಟಾಕಿಯಲ್ಲಿ ಮಾತಾಡ್ತಾ ಇದ್ದಾರೆ ದುರ್ಯೋಧನ ಮತ್ತೆ ಪುರೋಚನ, ಏನಾಯ್ತು ಏನಾಯ್ತು ಪಾಂಡವರದ್ದು, ಯಾವಾಗ ಹೋಮ ಅಂತ. ಇವತ್ತು ನಾಳೆ, ಇವತ್ತು ನಾಳೆ. ಭೀಮನು ಕೂಡ ನಿದ್ರೆನೆ ಮಾಡೋದಿಲ್ಲ, ಎಚ್ಚರ. ಇನ್ನೇನು ಪುರೋಚನ ಎದ್ದು ಮ್ಯಾಚ್ ಬಾಕ್ಸ್ ಹಿಡಿಬೇಕು ಅಂತ ಹೇಳಿದ್ರು. ಭೀಮ ಅಲ್ಲೇ ಮಲಗ್ತಾರೆ.
ಹಾಗಾಗಿ ಅವನಿಗೆ ದಿನನೇ ಸಿಗ್ತಿರ್ಲಿಲ್ಲ, ಏನ್ ಮಾಡಬೇಕು ಅಂತ ಸಿಗಲಿಲ್ಲ. ನಮ್ಮನ್ನು ಕಾಯುವ ದೇವರು ಭೀಮ ಅಲ್ವ, ವಾಯುದೇವರಲ್ವ. ಶ್ವಾಸೋಚ್ಛ್ವಾಸ ಮಾಡಿ ನಾವು ಮಲಗಿದಾಗಲೂ ನಮ್ಮನ್ನು ರಕ್ಷಣೆ ಮಾಡಬಹುದು. ಹಾಗಾಗಿ ಪ್ರವಚನನಿಗೆ ಪ್ರವಚನನಿಗೆ ಅವಕಾಶನೇ ಸಿಗಲಿಲ್ಲ. ಈಗ ಭೀಮಸೇನ ದೇವರು ಹೇಳ್ತಾರೆ, ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ. ಎಂಥ ಅವಕಾಶ, ಇದಕ್ಕಿಂತ ಸುವರ್ಣ ಅವಕಾಶ ಮತ್ತೊಂದಿಲ್ಲ. ಹಾಗಾಗಿ ಪ್ರವಚನನಿಗೆ ಸುಸ್ತಾಗಿತ್ತು, ಆದ್ರೆ ನಿದ್ರೆ ಬಂದಿತ್ತು. ಅವನ ಸಹೋದರಿ ಮಕ್ಕಳು ಎಲ್ಲ ಹೊರಕೆ ಏನ್ ಎಚ್ಚರ ತಪ್ಪಿ ಮಲಗಿದ. ಭೀಮಸೇನ ದೇವರು ಹೇಳಿದರು, ಶುಭ ತಿಥಿ, ಶುಭವಾರ, ಶುಭಯೋಗ, ಶುಭಕರಣ, ಶುಭ ನಕ್ಷತ್ರ, ಇಂದಿನ ದಿನವೇ ಶುಭ ದಿನ ಅಂತ ತೀರ್ಮಾನ ಮಾಡಿದ. ಮೊದಲ ಮಾಡಿದ ಕೆಲಸ ತನ್ನ ತಾಯಿಯಂದಿರ ತಾಯಿ ತಮ್ಮಂದಿರಂದು ನನ್ನನ್ನು ರಕ್ಷಣೆ ಮಾಡಬೇಕಾದ್ರು. ನೋಡಿ, ಆ ಧರ್ಮದೇವತೆ ವಿದುರ ಮೊದಲೇ ಇದೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದ. ಬರೀ ಎಚ್ಚರದಿಂದ ಇರಿ ಹೇಳಿದ್ದು ಮಾತ್ರ ಅಲ್ಲ, ನಮ್ಮಲ್ಲೆಲ್ಲ ಹೇಳ್ತಾರೆ ಚೆನ್ನಾಗಿರಿ, ಚೆನ್ನಾಗಿ ನೋಡಿಕೊಳ್ಳಿ ಅಂತ. ನಾನು ಮೊದಲೇ ಹೇಳಿದ್ದೆ ಅಲ್ಲ, ಅಷ್ಟು ಹೇಳಿದ್ರಿಂದ ನಮ್ಮ ರಕ್ಷಣೆ ಮಾಡ್ಲಿಕ್ಕಾಗುತ್ತೆ. ಚೆನ್ನಾಗಿ ಇರಿ ಅಂತ ಹೇಳಿದ್ರು ನಾವು ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಧರ್ಮನ ವಿದುರನ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತನ್ನ ಜನರನ್ನು ಕಳುಹಿಸಿಕೊಟ್ಟಿದ್ದ. ವರ್ಣವಧಕ್ಕೆ ದುರ್ಯೋಧನ ಹೊರಗಿನ ಮನೆಯನ್ನು ಪ್ರವಚನದ ಮೂಲಕ ಹೇಗೆ ಕಳುಹಿಸಿಕೊಟ್ಟ, ಅದರ ಬೆನ್ನಿಗೆ ವಿದುರನು ಕೂಡ ತನ್ನ ಒಬ್ಬ ಇಂಜಿನಿಯರನ್ನು ಕಳುಹಿಸಿಕೊಟ್ಟಿದ್ದ. ಎಂತಹ ಪ್ಲಾನ್ ವಿದುರನಂತೂ ಅವನಿಗೆ ಪ್ರವಚನಿಗೆ ಗೊತ್ತೇ ಆಗಲಿಲ್ಲ. ಆ ಹೊರಗಿನ ಮನೆಯಲ್ಲಿ ಒಂದು ಬಿಲವನ್ನು ತೋಡಿಸಿದ. ಎಷ್ಟು ದೊಡ್ಡ ಸುರಂಗ ಆ ಪ್ರವಚನದ ಮನೆಯಿಂದ ಆರಂಭ ಮಾಡಿ ಗಂಗಾ ನದಿ ತನಕ ಕನೆಕ್ಟಿವ್ ಬ್ರಿಡ್ಜ್ ಸುರಂಗ, ಅಲ್ಲಿವರೆಗೆ ಒಳ್ಳೆಯ ಬಿಲವನ್ನು ತೋಡಿಸಿತ್ತು. ಇದು ಬಿದುರನ ಆಡಳಿತ ಕ್ರಮ ಅಂದರೆ ಅಷ್ಟು ಚೆನ್ನಾಗಿತ್ತು. ಪ್ರವಚನಿಗೆ ಗೊತ್ತಾಗಿದ್ದು ಯಾಕೆ ಅಂತ ಕೇಳ್ತಾರೆ. ನಮ್ಮಲ್ಲಿ ಎಲ್ಲಾದರೂ ಕೆಲಸ ಮಾಡುವವರು ಇನ್ನೊಬ್ಬರಿಗೆ ಗೊತ್ತಾಗದಿದ್ದಾಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅಲ್ಲಿ ಕೆಲಸ ಮಾಡಿದ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಓ ಅಲ್ಲಿ ಏನು ಬಿಲ್ಡಿಂಗ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅಷ್ಟು ದೊಡ್ಡ ಸುರಂಗ ಅದು ಕೊರೆದ್ರೆ ಪೂರ್ವಚಂದ್ರಿಗೆ ಗೊತ್ತೇ ಆಗಲಿಲ್ಲ ಅಂತಂದ್ರೆ ವಿದುರನ ಕಾರ್ಯಕ್ಷಮತೆ ಎಷ್ಟು ಅದ್ಭುತ, ಎಷ್ಟು ಅದ್ಭುತ. ಇಂದಿನ ಚಿಂತನೆ ಮಾಡ್ಬೇಕಾದ ಧರ್ಮರಾಜಾದಿಗಳ ರಕ್ಷಣೆಗೋಸ್ಕರವಾಗಿ ಆ ದ್ವಾರನೇ ಕಾಣ್ತಿರ್ಲಿಲ್ಲ, ಕಾಣ್ಬೇಕಲ್ಲ. ಅಷ್ಟು ದೊಡ್ಡ ಬಿಲ ಪಾಂಡವರು ಭೀಮಸೇನ ಇವರು ಹೋಗ್ಬೇಕಾದ್ರೆ ಎಷ್ಟು ದೊಡ್ಡ ಬಿಲ, ಚಿಕ್ಕ ಇಲ್ಲಿ ಹೆಂಗಣ ಹೋಗುವ ಬಿಲ ಅಲ್ಲ, ಭೀಮಸೇನಂತ ಅವರು ಹೋಗುವ ಬಿಲ ಆಗ್ಬೇಕು. ಅಂತಹ ಬಿಲವನ್ನು ಸುರಂಗವನ್ನು ತಯಾರು ಮಾಡಬೇಕಾಗಿದ್ರೆ ಅವನ ಎಂತಹ ಕಾರ್ಯಕ್ಷಮತೆ, ಅದರ ದ್ವಾರನೂ ಗೊತ್ತಾಗಲಿಲ್ಲ. ಇಷ್ಟು ದೊಡ್ಡ ಸುರಂಗ ಕರೆಯುವಾಗ ಗೊತ್ತಾಗಲಿಲ್ಲ ಅಂತ ಅಂದ್ರೆ ಅವನು ಎಷ್ಟು ಅಜ್ಞಾನ, ಎಷ್ಟು ಅವಿವೇಕಿ ಅಂತ ತೀರ್ಮಾನ ಮಾಡಬೇಕು. ಧರ್ಮ ದೇವತೆ ವಿದುರ ಇಷ್ಟೊಂದು ಯೋಜನೆ ಸಂಯೋಜನೆಯನ್ನು ನಡೆಸಿದ. ಭೀಮಸೇನ ದೇವರು ತೀರ್ಮಾನ ಮಾಡಿದರು, ತನ್ನ ಸಹೋದರನನ್ನು ತನ್ನ ಅಮ್ಮನನ್ನು ನಾನು ರಕ್ಷಣೆ ಮಾಡಬೇಕು ಸಂಕಲ್ಪ ಮಾಡಿದ್ದೆ. ಕುಂತಿ ನಿದ್ರೆ ಮಾಡಿದ್ದಾನೆ, ಧರ್ಮರಾಜ ಸಹೋದರರು ನಿದ್ರೆ ಮಾಡಿದ್ದಾನೆ, ಪುರೋಚನ ನಿದ್ರೆ ಮಾಡಿದ್ದಾನೆ, ಅವನ ಸಹೋದರಿ ಮಕ್ಕಳು ಎಲ್ಲ ನಿದ್ರೆ ಮಾಡಿದ್ದಾರೆ. ಎಚ್ಚರದಿಂದ ಇರುವವರು ಭೀಮಸೇನ ದೇವರು ಮಾತ್ರ ಎಚ್ಚರದಲ್ಲಿ. ನಮ್ಮ ಈ ಪಿಂಡಾಂಡದಲ್ಲಿಯೂ ಹಾಗೆ ರಾತ್ರಿ ಮಲಗಿದರೆ ನಾವೆಲ್ಲ ಮಲಗಿರ್ತೇವೆ, ನಮ್ಮ ಎಲ್ಲ ಇಂದ್ರಿಯಗಳು ನಿದ್ರೆ ಮಾಡಿಕೊಂಡಿರ್ತವೆ, ಎಲ್ಲವೂ ಎಚ್ಚರ ತಪ್ಪಿ ಮಲಗಿರ್ತವೆ. ಒಬ್ಬರು ಮಾತ್ರ ಭೀಮಸೇನ ದೇವರು ಮಾತ್ರ ವಾಯುದೇವರು ಮಾತ್ರ ಎಚ್ಚರದಲ್ಲಿ ಇರ್ತಾರೆ. ಆ ವಾಯುದೇವರು ಎಚ್ಚರದಲ್ಲಿ ಮಲಗಿದ್ರೆ ನಮ್ಮ ಸ್ಥಿತಿ ಎಂತ, ಪಾಂಡವರ ಪಾಲಿಗೆ ಮಾತ್ರ ಅಲ್ಲ ನಮ್ಮ ಪಾಲಿಗೆ ಕೂಡ ಭೀಮಸೇನ ದೇವರೇ ನಮಗೆ ರಕ್ಷಕರು ಅನ್ನೋದನ್ನು ನಾವು ಮರೆಯಬಾರ್ದು. ಮನೆ ಯಜಮಾನರು ನಾವು ಅಂತ ಓನರ್ ಅಂತ ನಾವು ಭ್ರಮಿಸಿದ್ರು, ಅದರ ರಕ್ಷಣೆ ಮಾಡುವ ಜವಾಬ್ದಾರಿ ಭೀಮಸೇನ ದೇವರಲ್ಲಿ ಇತ್ತು. ಅವರು ಎಲ್ಲಿವರೆಗೆ ರಾತ್ರಿಯಲ್ಲಿ ಕಾಯ್ತಾರೆ ಅಲ್ಲಿವರೆಗೆ ನಾವು ಸುರಕ್ಷಿತ. ಏ ಬೇಡಪ್ಪ ನನಗೆ ಆಗುದಿಲ್ಲ ಕೆಲಸ ಅಂತ ಬಿಗಿದ ಕೈ ಬಿಟ್ಕೊಟ್ರು ಅಂತಂದ್ರೆ ನಮ್ಮ ಕತೆ ಮುಗಿಯಿತು ಅಂತ. ಪಾಂಡವರ ಹೊರಗಿನ ಮನೆಯನ್ನು ಬೆಂಕಿ ಕೊಡಬೇಕು, ತನ್ನ ತಾಯಿ ಸಹೋದರರನ್ನು
ಆ ಸುರಂಗದ ಮೂಲಕ ಒಳಗೆ ಇಟ್ಟು ಬರ್ತಾರೆ, ಸ್ವಲ್ಪ ದೂರದಲ್ಲಿ ಇಟ್ಟು ಬರ್ತಾರೆ. ಬಂದು ಕೃಷ್ಣನನ್ನು ಪ್ರಾರ್ಥನೆ, ವ್ಯಾಸರನ್ನು ಪ್ರಾರ್ಥನೆ ಮಾಡಿ ಬೆಂಕಿಯನ್ನು ಕೊಡ್ತಾರೆ. ನಿವಸೇನ ದೇವರು ಅರಗಿನ ಮನೆಗೆ ಬೆಂಕಿ ಕೊಟ್ಟು ಸುರಂಗದ ಮೂಲಕ ಒಳಗೆ ಪ್ರವೇಶ ಮಾಡ್ತಾರೆ. ಅರಗಿನ ಮನೆ ಸುಟ್ಟ ಇದೆ, ಹೊರಗೆ ಹೋಗ್ಲಿಕ್ಕಾಗುವುದಿಲ್ಲ. ಪುರವಚನ ಸುಟ್ಟ ದಗ್ಧನಾಗ್ತಾನೆ. ಸಹೋದರಿ ಮಕ್ಕಳು ಸತ್ರು ನೋಡಿ, ಬ್ರಹ್ಮದೇವರು ಕೊಟ್ಟ ವರ, ಮಕ್ಕಳ ಜೊತೆಗೆ ನೀನು ಸತ್ರೇ ಅತಿಥಿಯಲ್ಲ, ನೀನು ಮತ್ತೆ ಇದೇ ದುರ್ಗತಿಯನ್ನು ಹೊಂದಿದ್ದೀನಿ. ಒಟ್ಟಿಗೆ ಸಾಯದಿದ್ರೆ ಮಾತ್ರ ನನಗೆ ಅತಿಥಿ ಸ್ಥಾನ, ಒಟ್ಟಿಗೆ ಸತ್ರು ಬ್ರಹ್ಮದೇವರ ವರ ಕ್ಯಾನ್ಸಲ್ ಆಯ್ತು. ಹಾಗಾಗಿ ಅತಿಥಿತ್ವ ಇಲ್ಲ ಇದು ನಾವು ಚಿಂತನೆ ಮಾಡಬೇಕಾಗ್ತದೆ. ನಮ್ಮ ಮಕ್ಕಳು ದೇವತೆಗಳೂ ಆಗುವುದಿಲ್ಲ, ನಾವು ದೇವತೆಗಳ ಅಪ್ಪ ಅಮ್ಮನೂ ಆಗುವುದಿಲ್ಲ. ಅದನ್ನು ಯಾವತ್ತೂ ಭ್ರಮಿಸಬಾರ್ದು. ನಾನು ಒಂದಲ್ಲ ಒಂದೊಂದು ದೇವತೆಗಳಾಗ್ತೇನೆ, ನಾನೇ ದೇವರಾಗ್ತೇನೆ ಅನ್ನುವ ಕಲ್ಪನೆ ತಪ್ಪು, ಅದೆಂದೆಂದೂ ಆಗುವುದಿಲ್ಲ ಅನ್ನೋದನ್ನು ಈ ಕತೆ ನಮಗೆ ನೆನಪಿಸ್ತದೆ. ಸುಮ್ಮನೆ ಜನ ಹೇಳ್ತಾರೆ, ಬಾಂಗಿ ನಾವು ದೇವರು ಅಂತ ಹೇಳ್ತಾರೆ, ಏ ನಾನು ಒಂದಿನ ದೇವರಾಗ್ತೇನೆ ಅಂತ. ಇದೆಲ್ಲ ಕಲ್ಪನಾ ಸಾಮ್ರಾಜ್ಯ ಕೇಳುವಾಗ ರುಚಿಯಾಗುತ್ತೆ ಅಷ್ಟೇ ಹೊರತು ನಾನು ದೇವರು ಎಂದೆಂದೂ ಆಗುವುದಿಲ್ಲ. ದೇವರು ದೇವರೇ, ನಾನು ನಾನೇ ಅನ್ನೋದನ್ನು ನಾವು ಮರೆಯಬಾರದು. ಈ ಮಹಾಭಾರತದ ಕಥೆಯಿಂದ ನಮಗೆ ಚಿಂತನೆ ಆಗ್ತದೆ. ಎಲ್ಲ ಸತ್ತು ಈ ಸತ್ತ ಸುದ್ದಿ ಎಲ್ಲ ಕಡೆ ಬಂತು. ಮರುದಿವಸ ಬೆಳಿಗ್ಗೆ ನೋಡಿದ್ರೆ ಎಲ್ಲಾ ಚಾನಲ್ ಅಲ್ಲಿ ಇದೇ ಸುದ್ದಿ, ಪಾಂಡವರು ಸತ್ರು, ಕುಂತಿ ಸತ್ರು, ಆ ಪುರೋಚನ ಅಯೋಗ್ಯ, ಅವನೂ ಸತ್ತ ಅಂತ ಒಟ್ಟಿಗೆ ಹೇಳ್ತಿ. ಯಾಕೆ ಅಂತಂದ್ರೆ ಅಲ್ಲಿ ಬಿದ್ದಿರ್ತಕ್ಕ ಎಲುಬುಗಳನ್ನು ಲೆಕ್ಕ ಮಾಡ್ತಿ. ಲೆಕ್ಕ ಮಾಡಿದ್ರೆ ಅದರಲ್ಲಿ ಏಳು ಎಲುಬು ರಾಶಿಗಳಿತ್ತು. ಲೆಕ್ಕ ಮಾಡಿ ಏಳು ಯಾರು ಅಂತ ಲೆಕ್ಕಾಚಾರ ಮಾಡ್ತಿ. ಅವರಿಗೆ ಪುರೋಚನ ಸಹೋದರಿ ಮಕ್ಕಳು ಬಂದದ್ದು ಗೊತ್ತಿಲ್ಲ, ಮೀಡಿಯಾಕ್ಕೆ ಗೊತ್ತಿಲ್ಲ. ಹಾಗೆ ಲೆಕ್ಕ ಮಾಡಿದ್ರು ಪುರೋಚನ ಒಂದು, ಕುಂತಿ ಒಂದು, ಎರಡು, ಐದು ಮಕ್ಕಳು, ಏಳು ಜನ. ಹಾಗೆ ಏಳು ಎಲುಬಿನ ಅಂತರ ನೋಡಿದ್ರೆ ಏಳು ಜನ ಸತ್ತಿದ್ದಾರೆ ಅಂತಂದ್ರೆ ಆ ಚಾನದಲ್ಲಿ ಹೇಳಿದ್ರು ಪುರೋಚನದ ಜೊತೆಗೆ ಪಾಂಡವರು ಅಲ್ಲ, ಪಾಂಡವರನ್ನು ಬೆಂಕಿ ಕೊಟ್ಟು ಸುಟ್ಟ, ಅದರೊಟ್ಟಿಗೆ ಪುರೋಚನನು ಪಾಪಿಯೂ ಸುಟ್ಟ ಹೆಡ್ಲೈನ್ಸ್ ಬಂತು. ಭಾರಿ ಸುದ್ದಿ ಆಯ್ತು, ಭಾರಿ ಸುದ್ದಿ ಆಯ್ತು. ಅರಗಿನ ಮನೆಯಲ್ಲಿ ಪಾಂಡುಕುಮಾರರು ಭಾರಿ ಸುದ್ದಿ ಅಂದ್ರೆ ಭಾರಿ ಸುದ್ದಿ ಆಯ್ತು. ಪಾಂಡವರು ಸತ್ರು ಅರಗಿನ ಮನೆಯಲ್ಲಿ, ಪಾಂಡವರು ಸಾಯುವವರಲ್ಲ, ಸಾಯಿಸುವವರು. ಪಾಂಡವರು ಅಮರರು, ಮರಣ ಇಳಿದಿದ್ದವರು, ಇಳಿದವರಿಗೆ ಮರಣವನ್ನು ಕೊಡುವವರು. ಅವ್ರು ಹೇಗೆ ಸಾಯಲಿಕ್ಕೆ ಸಾಧ್ಯ, ಅಜರಾಮರರು ಗೊತ್ತಿಲ್ಲ. ಹಾಗಾಗಿ ಎಲ್ಲ ಕಣ್ಣೀರು ಹಾಕುವ ಪ್ರಸಂಗ ಹಸ್ತಿನಾಪುರದಲ್ಲಿ ಎಲ್ಲರೂ ಆಡ್ತಾ ಇದ್ದಾರೆ. ನಮ್ಮ ದೇವರು ಕೃಷ್ಣ ಅಲ್ಲಿ ಹೋಗಿದ್ದ, ಹೋಗಿ ಆ ಕಣ್ಣೀರಿನ ತರ್ಪಣದಲ್ಲಿ ಭಾಗವಹಿಸ ನೋಡ್ತಾನೆ. ಎಲ್ಲ ಆಡ್ತಾ ಇದ್ದಾರೆ, ಕೃಷ್ಣ ನೋಡಿ ಎಲ್ಲರೂ ಆಡ್ತಾರೆ. ನಾನೊಬ್ಬ ಆಡಿದ್ರೆ ಹೇಗ, ನಂದು ಇಲ್ಲೊಂದು ಕಣ್ಣೀರು, ನಮ್ಮ ದೇವರು ಇಷ್ಟು ಕಣ್ಣೀರು ಹಾಕಿಲ್ಲ. ದೇವರ ಹತ್ರ ಕೇಳಿದ್ರಂತೆ ಮೀಡಿಯಾದವರು, ನೀನ್ ಯಾಕೆ ಕಣ್ಣೀರು ಹಾಕ್ತೀನಿ, ಇವ್ರು ಸುಮ್ಮನೆ ಕಣ್ಣೀರು ಹಾಕ್ತಾರಲ್ಲ ಅಂತ ಕಣ್ಣೀರು ಹಾಕ್ತೇನೆ. ಯಾಕಂದ್ರೆ ಪಾಂಡವರು ಸಾಯಲೇ ಇಲ್ಲ, ಮತ್ತೆ ಯಾಕೆ ಕಣ್ಣೀರು ಹಾಕ್ಬೇಕು, ಪಾಪಗಳ ಗ್ರಾಚಾರ ಅಂತ ಕಣ್ಣೀರು ಹಾಕಿಲ್ಲ ಅಂತ. ಭೀಷ್ಮ ಸರ್ಪಣ ಬೆಳಿಗ್ಗೆ ಮಾಡ್ತಾನೆ, ಇದರ ಬೆಂದು ತಟ್ಟಿದ ಏನು ಅಂತ ಕೇಳಿದ್ರು ಭೀಷ್ಮ. ಯಾರಿಗೆ ತರ್ಪಣ ಕೊಡ್ತೀರಿ, ಅಮ್ಮ ಕೃತಿಗೆ, ಪಾಂಡವರಿಗೆ, ಯಾಕೆ ಸತ್ತಿದ್ದಾರೆ, ಯಾರು ಹೇಳಿದ್ರು ನಿಮಗೆ, ಮೀಡಿಯಾದಲ್ಲಿ ಬಂದಿದೆ ಎಲ್ಲ ಸುಳ್ಳು, ಅದೆಲ್ಲ ಸುಳ್ಳು ಸುದ್ದಿಗಳು, ಅದೆಲ್ಲ ಚಿಂತನೆ ಮಾಡಬೇಡಿ. ಪಾಂಡವರು ಆರಾಮವಾಗಿದ್ದಾರೆ, ಏನು ಚಿಂತೆ ಮಾಡಬೇಡಿ, ತಪ್ಪನ್ನು ಕೊಡಬೇಡಿ ಎಂದು ಕೆಲಸ ಮಾಡಿಸಿದ್ದಾರೆ. ದುರ್ಯೋಧನಾದಿಗಳು ಭಾರಿ ಖುಷಿಯಲ್ಲಿ ಹಬ್ಬ ಆಚರಣೆ ಮಾಡಿದರು, ನನ್ನ ಕೆಲಸ ನಡೆಯಿತು ಅಂತ ಖುಷಿಪಟ್ಟೆ. ದುರ್ಯೋಧನಾದಿಗಳಿಗೆ ವಿಪರೀತ ಜ್ಞಾನ ಅಂದ್ರೆ ಎಲ್ಲ ದುರ್ಗುಣಗಳು ಎಲ್ಲಿದೆ, ವಿಪರೀತದ್ದು ಯಜ್ಞ, ಅದು ವಿಪರೀತ ಜ್ಞಾನ ದುರ್ಯೋಧನ ದುಶಾಸನಗಳು. ಹಾಗಾಗಿ ದುರ್ಯೋಧನ ದುಶಾಸನ ಅವರೇನು ತಿಳ್ಕೊಂಡಿದ್ದು ಪಾಂಡವರು ಸತ್ರು ಅಂತ, ಅದು ವಿಪರೀತ ಜ್ಞಾನ, ಸರಿಯಾದ ಜ್ಞಾನ ಅಂತ. ಕೃಷ್ಣದೇವರು ಆ ಕಣ್ಣೀರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ಪುನಃ ಊರಿಗೆ ಸಾಕ್ತಾರೆ. ಮಹಾಭಾರತದಲ್ಲಿ ನೆನಪಿಸಿ ಏನು ಅಂತಂದ್ರೆ, ಪಾಂಡವರು ಅಂದ್ರೆ ಧರ್ಮ ಅಥವಾ ಜ್ಞಾನ ವೈರಾಗ್ಯಾದಿಗಳು ಅದು ಪೂರ್ತಿ ನಾಶ ಆಯಿತು, ನೀವು ಎಂದೂ ಅಳಬೇಡಿ, ಹಾಗಾಗುವುದೇ ಇಲ್ಲ. ಧರ್ಮ ಇಲ್ಲಿ ಅಲ್ಲದಿದ್ರೆ ಇನ್ನೊಂದು ಕಡೆ ಅದು ಬೆಳೀತಾ ಇರ್ತದೆ. ನಾವೆಲ್ಲ ಹೇಳುದು ಕಲಿಯುಗರಿ ಎಲ್ಲ ಧರ್ಮ ಹೋಯ್ತು, ಎಲ್ಲ ಹಾಳಾಯಿತು, ಹಾಗೆ ಹೇಳಬೇಡಿ, ತಪ್ಪದು. ಧರ್ಮ ಹಾಳಾಗುವುದಿಲ್ಲ,
ಇಲ್ಲಿ ಇಲ್ಲ, ಇನ್ನೊಂದು ಕಡೆ ಧರ್ಮ ಕುರಿಸ್ತಾ ಇತ್ತು, ಮತ್ತೊಂದು ಕಡೆ ಅದು ಬೆಳೀತಾ ಇತ್ತು, ಮತ್ತೊಂದು ಕಡೆ ಹಣ್ಣು ಕೊಡ್ತಾ ಇತ್ತು. ಧರ್ಮ ನಾಶ ಆಗುವುದಿಲ್ಲ, ನಾವು ಎಣಿಸಿದಂತೆ ಧರ್ಮ ಇಲ್ಲದಿದ್ದರೂ ಕೂಡ ಧರ್ಮ ಮತ್ತೆ ಅದು ತಾಂಡವದಂತೆ ಮಾಡುತ್ತಲೇ ಇರುತ್ತದೆ. ಧರ್ಮವನ್ನು ನಾಶ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋದನ್ನು ಮಹಾಭಾರತದ ಕಡೆ ನಮಗೆ ನೆನಪಿಸ್ತದೆ. ಸುರಂಗದಲ್ಲಿ ಹೊರಟು ನಿವಸಿದ್ದೆ, ಧರ್ಮದ ಮೂಲಕ ಆದ ದಾರಿಯ ರಂಗ ಸುರಂಗ, ಒಳ್ಳೆಯ ರಂಗಸ್ಥಳ, ಭಗವಂತನ ಕ್ಷೇತ್ರಕ್ಕೆ ಹೋಗುವ ಜಾಗ. ಎಲ್ಲಿವರೆಗೆ? ಗಂಗಾ ನದಿ ತನಕ ಹೋಗ್ಬೋದು. ಅಂದ್ರೆ ಇಲ್ಲಿ ಹೊರಟರೆ ಎಲ್ಲಿವರೆಗೆ ಹೋಗ್ಬೋದು ಅಂದ್ರೆ ಗಂಗೆಯ ತನಕ ಹೋಗ್ಬೋದು. ಆ ರಸ್ತೆ ಹಾಗೆ ಅಷ್ಟು ವ್ಯವಸ್ಥಿತ ಇದೆ. ಧರ್ಮ ವಿದುರ ಮಾಡಿದ ರಸ್ತೆ, ಧರ್ಮದ ರಸ್ತೆ. ಯಾರು ಧರ್ಮದಲ್ಲಿರ್ತಾರೆ ಅವರಿಗೆ ಸಾಗಲಿಕ್ಕೆ ಇರತಕ್ಕಂತಹ ರಸ್ತೆ. ಧರ್ಮರಾಜ ಕನಕನಿಗೆ ಸುರಂಗ ಕೊರೆಯುವನಿಗೆ ಹೇಳಿ ಮಾಡಿಸಿರತಕ್ಕ ಆ ರಸ್ತೆಯಲ್ಲಿ ಧರ್ಮರಾಜಾದಿಗಳು ಸಾಗಿದರು. ಅಂದ್ರೆ ಧರ್ಮ ಸಾಗಿದ ರಸ್ತೆ ಅದಾಯಿತು. ನಾವು ಧರ್ಮಾಚರಣೆ ಮಾಡಿದರೆ ಸುರಕ್ಷಿತವಾಗಿ ಪಾರಾಗ್ತೇವೆ ಅನ್ನೋದನ್ನು ಮಹಾಭಾರತ ಹೇಳಿ. ನಮ್ಮಲ್ಲಿ ಧರ್ಮ ಇದ್ರೆ, ನಮ್ಮಲ್ಲಿ ದೇವರ ಅನುಗ್ರಹ ನಮ್ಮಲ್ಲಿ ಇದ್ರೆ, ಎಂಥ ಪ್ರಪಾತದಲ್ಲಿಯೂ ಕೂಡ ನಾವು ಬದುಕಿ ಸುರಕ್ಷಿತರಾಗ್ತೇವೆ ಅನ್ನೋದನ್ನು ಈ ಕಥೆ ನಮಗೆ ನೆನಪಿಸ್ತದೆ. ನಿಜವಾಗಿ ಸಾಯ್ಬೇಕಾಗಿತ್ತು ಪಾಂಡವ, ಸಾಯಿದ್ರು, ಬದುಕಿದ್ರು, ಚೆನ್ನಾಗಿದ್ರು, ಚೆನ್ನಾಗಿ ಸುರಕ್ಷಿತರಾದ್ರು. ಯಾಕೆಂತಂದ್ರೆ ಅವರ ಧರ್ಮ ಅವರನ್ನು ಕಾಪಾಡಿತು. ನಾವು ಮಾಡಿದ ಧರ್ಮ ಇದ್ರೆ ಆ ಧರ್ಮ ಅದು ಧರ್ಮೋ ರಕ್ಷತಿ ರಕ್ಷಿತ. ಧರ್ಮದ ರಕ್ಷಣೆ ನಾವು ಮಾಡಿದ್ರೆ ಧರ್ಮ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಹಾಗಾಗಿ ಧರ್ಮದ ಡಿಪಾಸಿಟ್ ನಮ್ಮಲ್ಲಿ ಯಾವಾಗಲೂ ಇರಬೇಕಂತೆ. ಧರ್ಮ ಕರಗಬಾರದು. ಧರ್ಮ ಅದು ಸುರಕ್ಷಿತವಾಗಿ ಇದ್ರೆ ಅವಾಗ ನಮಗೆ ಆಪತ್ತು ಬರುವುದಿಲ್ಲ, ವಿಪತ್ತಿನಿಂದ ನಾವು ಪಾರಾಗ್ತೇವೆ ಅನ್ನೋದನ್ನು ಈ ಕಥೆ ನಮಗೆ ನೆನಪಿಸಿ. ಧರ್ಮರಾಜಾದಿಗಳನ್ನು ಹೊತ್ತು ಭೀಮಸೇನ ದೇವರು ಸುರಂಗದ ಮೂಲಕ ಒಂದು ಆಲೋಚನೆ ಮಾಡಿ, ಎಷ್ಟು ಜನರನ್ನು ಹೊತ್ತುಕೊಂಡು ಹೋಗ್ಬೇಕು? ನಾಲ್ಕು ಜನ ಸಹೋದರರು, ಅದರ ಜೊತೆಗೆ ಅಮ್ಮ, ಐದು ಜನರನ್ನು ಹೊತ್ತುಕೊಂಡು ಹೋಗ್ಬೇಕು. ಕೈ ಇರುವುದು ಎರಡನೇ, ಐದು ಜನರನ್ನು ಹೊತ್ತುಕೊಂಡು ಹೋಗ್ಬೇಕು. ಹೇಗೆ ಹೇಳ್ತಾರೆ ಭೀಮಸೇನ ದೇವರು? ವಾಯುದೇವ, ವಾಯು ಅಂದರೆ ಪ್ರಾಣಾಪಾನ ವ್ಯಾನೋದಾನ ಸಮಾನ. ಹಾಗಾಗಿ ಪಂಚಶಕ್ತಿ, ಆ ಪಂಚಶಕ್ತಿಯಿಂದ ಪ್ರಪಂಚವನ್ನು ಹೊತ್ತುಕೊಂಡು ಹೋಗುವ ಭೀಮಸೇನ ದೇವರು ತಾಯಿಯ ಜೊತೆಗೆ ತನ್ನ ತಮ್ಮಂದಿರು ಅಣ್ಣಂದಿರನ್ನು ಹೊತ್ತುಕೊಂಡು ಸಾಗಿದರು. ಮಹಾಭಾರತ ಹೇಳ್ತದೆ, ಇಬ್ಬರನ್ನು ಕೈಯಲ್ಲಿ, ಇಬ್ಬರನ್ನು ಕಾಲನ್ನು ತಡೆಯಲ್ಲಿಟ್ಟುಕೊಂಡು, ತಾಯಿಯನ್ನು ಹೆಗಲಲ್ಲಿಟ್ಟುಕೊಂಡು ಭೀಮಸೇನ ದೇವರು ಸುರಂಗದ ಮೂಲಕ ಸಾಗಿದರು. ತಾಯಿಗೆ ಕೊಡಬೇಕಾದ ಜಾಗ ಎತ್ತರದ ತಲೆ, ಅದನ್ನು ತಾಯಿಗೆ ಸಮರ್ಪಣೆ ಮಾಡಿದರು. ಅಣ್ಣನಿಗೆ ಹೆಗಲು ಕೊಟ್ಟರು. ಅರ್ಜುನ ಶ್ರವಣ ಮನನದ ದೇವತೆ, ಅವನನ್ನು ಎತ್ತಿಕೊಂಡು ಬಂದರು. ನಕುಲ ಸಹದೇವರು ಕ್ಯಾರೆಕ್ಟರ್ ಕಂಡಕ್ಟರ್, ಒಳ್ಳೆಯ ಚಾರಿತ್ರ್ಯ, ಒಳ್ಳೆಯ ಗುಣನಡತೆಗಳನ್ನು ತನ್ನ ಕಾಲಲ್ಲಿ ಹಿಡ್ಕೊಂಡು ಮುಂದೆ ಸಾಗಿದರು. ಧರ್ಮಾನಿಮಸ್ವ ಸಹಜಾನಂದದಾನ, ಶ್ರೀ ಮಧ್ವೀದೇಯದಲ್ಲಿ ನಾರಾಯಣರು ಬಹಳ ಚೆನ್ನಾಗಿ ಹೇಳ್ತಾರೆ. ಸ್ವಾದು ಧರ್ಮಾನಿಮ ಸಹಜಾನಂದದಾನ, ಧರ್ಮಗಳನ್ನು ಹೇಗುವ ಹಾಗೆ ಸಹಜ ನಾವು ಸಂಪಾದನೆ ಮಾಡಿದ ಧರ್ಮಗಳು ಹೇಗೆ ನಮ್ಮ ಜೊತೆಗೇನೇ ಬರ್ತದೆ, ಹಾಗೆ ಭೀಮಸೇನ ದೇವರು ಧರ್ಮರಾಜಾದಿಗಳನ್ನು ಹೊತ್ತುಕೊಂಡು ಸುರಂಗದ ಮೂಲಕ ಸಾಗಿದರು. ಎಲ್ಲಿಯೂ ನಿಲ್ಲಿಲ್ಲ, ವಾಯುಮಾರ್ಗದ ಮೂಲಕ ಸಾಗಿದರು. ವಾಯುವನ್ನು ತಡೆಯುವವರು ಯಾರು? ವಾಯುವಿಗೆ ಎಲ್ಲರನ್ನೂ ಹೊತ್ತುಕೊಂಡು ಹೋಗುವ ಶಕ್ತಿ ಇದೆ. ಹಾಗಾಗಿ ಎಲ್ಲರನ್ನು ಅನಾಯಾಸವಾಗಿ ಹೊತ್ತುಕೊಂಡು ಹೋದರು. ಗಂಗಾ ನದಿಯ ಮೂಲಕ ದಾಟಿ ಅವರು ಆಚೆ ಪಾರಕ್ಕೆ ಸುರಕ್ಷಿತರಾದರು. ಎಲ್ರಿಗೂ ಟೆನ್ಷನ್, ಮತ್ತೆ ಮತ್ತೆ ಎಚ್ಚರಿಕೆ ಆಗ್ತಿತ್ತು. ಅರ್ಜುನ ಕೇಳ್ತಿದ್ದ, ನಕಲಸಹದೇವ ಧರ್ಮರಾಜನ ಕೇಳ್ತಾರೆ, ಭೀಮ ಎಲ್ಲಿ ಹೋಗೋದು? ನಾವು ದುರ್ಯೋಧನ ಮನೆಯಿಂದ ದೂರ ಹೋಗ್ತಾ ಇದ್ದೇವೆ. ಒಬ್ಬೇಡ ಒಬ್ಬೇಡ, ಭಯ ಆಗುತ್ತೆ ಅಂತ. ಭಯ ಇರಬೇಕು ಭೀಮನಿಗೆ, ಭಯ ಆಗುವುದು ಧರ್ಮರಾಜಾದಿಗಳಿಗೆ. ಅವ್ರಿಗೆ ಏನು ಭಯ ಅಂತಂದ್ರೆ, ದುರ್ಯೋಧನಿಗೆ ಗೊತ್ತಾದ್ರೆ, ದುಶಾಸನಿಗೆ ತಿಳಿದ್ರೆ, ಶಕುನಿಗೆ ಪರಿಚಯ ಆದ್ರೆ, ದೇವಸಂದ್ರೆ ಮತ್ತೆ ಮುಂದೆ ಹೇಳಿ ಗೊತ್ತಾದ್ರೆ ಏನು ಭಯ? ಯಾರಿಗೆ? ದುರ್ಬಲರಿಗೆ. ಬಲಿಷ್ಠರಿಗೆ ಭಯ ಇಲ್ಲ. ಯಾರು ಅನ್ಯಾಯ ಮಾಡ್ತಾರೆ ಅವರಿಗೆ ಭಯ,
ನ್ಯಾಯದಲ್ಲಿದ್ದವರಿಗೆ ಭಯ ಯಾಕೆ? ವಿಭಜನ ದೇವರು ಹೇಳ್ತಾರೆ, ನಾವು ಅನ್ಯಾಯ ಮಾಡಿದ್ದೇವೆ, ನಾವು ದರೋಡೆ ಮಾಡಿದ್ದೇವೆ, ನಾವು ಸುಲಿಗೆ ಮಾಡಿದ್ದೇವೆ, ನಾವು ಕದ್ದಿದ್ದೇವೆ, ನಮ್ಗೆ ಯಾಕೆ ಭಯ? ಧರ್ಮಾದಿ ವಸ್ವಾನ್ ಸಹಜಾನಂದ ದಾನ, ಧರ್ಮದ ಮಾರ್ಗದಲ್ಲಿ ಸಾಗುವವರು ನಾವು, ನಾವು ಯಾಕೆ ಭಯ ಪಡ್ಬೇಕು? ಭಯ ವಿಭಜನ ದೇವರಿಗೆ ಒಬ್ಬರಿಗೆ ಇಲ್ಲ, ಉಳಿದವರಿಗೆ ಎಲ್ಲರಿಗೂ ಭಯ. ಯಾಕೆಂತಂದ್ರೆ ಅಭಯನಾದ ಭಗವಂತನನ್ನು ಹಿಡಿದವರು ವಿಭಜನ ದೇವರು, ಹಾಗಾಗಿ ಅವರಿಗೆ ಭಯನೇ ಇಲ್ಲ. ನಾವು ಅಭಯನಾದ ಭಗವಂತನನ್ನು ಗಟ್ಟಿಯಾಗಿ ಹಿಡಿಬೇಕು, ಭಯನೇ ಇಲ್ಲ. ಭೀಮನ ಭಜಿಸಿದರೆ ಹಾರಿ ಹೋಗದೆ ಪಾಪ, ಹಾಗಾಗಿ ಭೀತಿ ಎಂಬುದು ದೂರ ಹೋಗದೆ ಭಯನೇ ಇಲ್ಲದಿದ್ದವು, ನಿರ್ಭಯರಾಗಿರ್ತಕ್ಕಂಥವು. ಹೇಳ್ತಾರೆ, ಚಿಂತೆ ಮಾಡಬೇಡಿ, ಆರಾಮಾಗಿ ನಿದ್ರೆ ಮಾಡಿ, ಸರಿಯಾದ ಜಾಗದಲ್ಲಿ ಕುಟ್ಟಿಸ್ತೇನೆ. ಒಳ್ಳೆಯ ಡ್ರೈವರ್ ಸಿಕ್ಕಿದರೆ ಆ ಪೇಷಂಟ್ಗಳು ಎಷ್ಟು ಬೇಕಾದರೂ, ಪ್ಯಾಸೆಂಜರ್ ಎಷ್ಟು ಬೇಕಾದರೂ ನಿದ್ರೆ ಮಾಡಬಹುದು. ಡ್ರೈವರ್ ಸರ್ ನಿದ್ರೆ ಮಾತ್ರ ಕಷ್ಟ, ಎಚ್ಚರದಲ್ಲಿರಬೇಕು. ಒಳ್ಳೆಯ ಡ್ರೈವರ್ ಭೀಮಸೇನದೇವರು ಸಿಕ್ಕಿದ್ದಾರೆ, ಹಾಗಾಗಿ ನೀವೆಲ್ಲ ನಿದ್ದೆ ಮಾಡಿ, ಎಲ್ಲ ಪ್ಯಾಸೆಂಜರ್ 5 ಮಂದಿ ನಿದ್ದೆ ಮಾಡುವವರು ಕಳಕೆಂದಿದ್ದಾರೆ. ಡ್ರೈವರ್ ಕರ್ಕೊಂಡು ಹೋಗ್ತಾರೆ, ಎಲ್ಲರ ಕೈಯಲ್ಲಿ ನಮ್ಮ ಸಾರಥ್ಯ ಕೊಡಬೇಕು, ಜೀವನದ ಸಾರಥ್ಯ. ಆಕ್ಸಿಡೆಂಟ್ ಮಾಡುವವರ ಕೈಯಲ್ಲಿ ಅಲ್ಲ, ನಮ್ಮ ಜೀವನದ ರಥದ ಸಾರಥ್ಯ ಭೀಮಸೇನದೇವರ ಕೈಯಲ್ಲಿ ಕೊಡಬೇಕು. ಹಾಗೆ ಧರ್ಮದ ಮಾರ್ಗದಲ್ಲಿ ಸುರಕ್ಷಿತವಾಗಿ ಆ ಗುರಿಯನ್ನು ಮುಟ್ಟಿಸ್ತಾರೆ, ಒಂದು ಕಡೆ ಕೊಂಡೋಗಿ ಇಳಿಸ್ತಾರೆ, ಎಲ್ಲ ನಿದ್ದೆ ಮಾಡ್ತಾರೆ. ಹೇಳ್ತಾರೆ, ಆ ನಿದ್ದೆಯ ಮಧ್ಯದಲ್ಲಿ ಬಾಯಾರಿಕೆ ಆಗ್ತದೆ, ಕೃಷಿ ಆಗ್ತದೆ, ಹಸಿವು ಆಗ್ತದೆ. ಇಷ್ಟು ರೋಚಕವಾಗಿ ಹೇಳುತ್ತೆ, ಹೊತ್ತುಕೊಂಡು ಹೋದ್ರು ಭೀಮ ಬಾಯಾರಿಕೆ ಆಗುವುದು ಪ್ರಯಾಣಿಕರಿಗೆ. ನಿಜವಾಗಿ ಡ್ರೈವರ್ ಕೈಯಲ್ಲಿ ಬಾಟ್ಲು ಬೇಕು, ಇದು ಪ್ಯಾಸೆಂಜರ್ ಕೈಯಲ್ಲಿ ಅಯ್ಯೋ ಬಾಯಾರಿಕೆ ಬಾಯಾರಿಕೆ. ಭೀಮಸೇನದೇವರು ಮತ್ತೆ ಹೋದ್ರು, ಯಾಕೆಂತಂದ್ರೆ ವಾಯುವರಗ್ನಿ ಅಗ್ನಿಯ ಲಾಭ, ನೀರು ಕೊಡಬೇಕಾದ್ರೆ ವಾಯುದೇವರೇ ಕೊಡಬೇಕು. ನೀರು ಬಂತು ಎಲ್ಲಿದೆ ಅಂತ ಭೀಮಸೇನದೇವರಿಗೆ ಚೆನ್ನಾಗಿ ಬಂತು. ಹಾಗಾಗಿ ಯಾವ ನೀರು ಕುಡಿಬೇಕು, ಯಾವ ನೀರು ಕುಡಿಯಬಾರದು ಎಚ್ಚರದಲ್ಲಿ ಹೋಗ್ತಾರೆ ಸರೋವರಕ್ಕೆ ನೀರು ತರಬೇಕು. ಆದರೆ ನೀರಿನ ಸ್ವಭಾವ ಏನಂದ್ರೆ, ನೀರು ಹೇಳುತ್ತೆ ನಾನು ಬರ್ತೇನೆ, ನಾನು ಬರಬೇಕಾದ್ರೆ ಪಾತ್ರೆ ಬೇಕು. ಭೀಮಸೇನದೇವರ ಪಾತ್ರೆ ಇಲ್ಲ, ನೀರು ಯಾಕೆ ಕೊಟ್ಟೋಗ್ಬೇಕು? ತಟ್ಟೆ ತಿಂಡಿಗೆ ಏನು ಹಿಡ್ಕೊಂಡು ಹೋಗಲಿಲ್ಲ, ನೀರು ಯಾಕೆ ಕೊಟ್ಟೋಗ್ಬೇಕು, ನೀರು ಕುಡಿಯಲಿಕ್ಕೆ ಯಾಕೆ ಕೊಡಬೇಕು? ನೋಡಿ ಭೀಮಸೇನದೇವರಲ್ಲಿ ದಡ್ಡ ಅಂತ ಹೇಳ್ತಾರೆ, ಸಾಮಾನ್ಯವಾಗಿ ಚಿತ್ರಿಸ್ತಾರೆ. ಭೀಮ ಅಂದ್ರೆ ಹುಂಬ, ವಿವೇಕ ಇಲ್ಲದಿದ್ದವ, ಎಂತ ವಿವೇಕ ನೋಡಿ, ನೀರು ಕೊಂಡೋಗ್ಬೇಕು, ಪಾತ್ರೆ ಇಲ್ಲ, ನೀವೇನ್ ಮಾಡ್ತೀರಿ ಹೇಳಿ? ಒಂದು ಮಧ್ಯದಲ್ಲಿ ನೀರು ಬೇಕು, ನೀರು ಯಾಕೆ ಇಟ್ಕೊಂಡು ಹೋಗ್ಬೇಕು? ತಾಯಿಗೆ, ಅಣ್ಣನಿಗೆ, ತಮ್ಮಂದಿರಿಗೆ ಕುಡಿಲಿಕ್ಕೆ ಬೇಕಾದಷ್ಟು ನೀರನ್ನು ಇಟ್ಕೊಂಡು ಹೋಗ್ಬೇಕು. ಯಾಕೆ ಇಟ್ಕೊಂಡು ಹೋಗ್ಬೇಕು? ಪಾತ್ರೆ ಇಲ್ಲ. ಭೀಮಸೇನ ದೇವರು ತನ್ನ ಪಂಚೆ ಹೆಗಲ ಉತ್ತರಿಯ ವಸ್ತ್ರ ಇತ್ತು, ಅದನ್ನು ಬಿಚ್ಚಿ ಹಾಕಿದ್ರು. ಅದರ ಮೇಲೆ ಕಮಲ ಇತ್ತು, ಕಮಲದ ಎಲೆ ಇತ್ತು. ಕಮಲದ ಎಲೆ ಅಂದರೆ ಒಂದು ವಿಶಾಲವಾದ ಎಲೆ. ಆ ಬಟ್ಟೆಯ ಮೇಲೆ ಆ ಕಮಲದ ಎಲೆಯನ್ನು ಇಟ್ಟರು, ಅದನ್ನು ಸ್ವಲ್ಪ ಮಡಚಿದ್ರು, ಸರೋವರದಲ್ಲಿ ಇಟ್ಟು ನೀರು ತುಂಬಿದ್ರು. ನೋಡಿ, ಬರೀ ಎಲೆ ಇಟ್ಟುಕೊಂಡು ಹೋದ್ರೆ ನೀರು ತರಲಿಕ್ಕೆ ಆಗುದಿಲ್ಲ, ಹೋಗ್ತದೆ. ಅದಕ್ಕೆ ಬಟ್ಟೆಯ ಮೇಲೆ ಎಲೆ ಹಾಕಿ ಆ ಎಲೆಯ ಮೇಲೆ ನೀರನ್ನು ತುಂಬಿಸಿ ತರ್ತಾರೆ. ಇದು ಭೀಮಸೇನ ದೇವರ ಸಾಮರ್ಥ್ಯ ಅಂತ ಮಹಾಭಾರತ ಹೇಳುತ್ತೆ. ಮನಸ್ಸಿದ್ರೆ ಮಾರ್ಗ ಇದೆ. ಹಾಗಾಗಿ ತಮ್ಮಂದಿರಿಗೆ, ಅಣ್ಣನಿಗೆ, ತಾಯಿಗೆ ನೀರು ಇಟ್ಕೊಂಡು ಹೋಗ್ತಾರೆ, ಬೇಕಾದಷ್ಟು ನೀರನ್ನು ಕೊಡ್ತಾರೆ. ನೀರು ಮಾತ್ರ ಅಲ್ಲ, ಜೀವವನ್ನೇ ಕೊಟ್ಟವರು ಭೀಮಸೇನ ದೇವರು. ಅವರೆಲ್ಲರೂ ಕೂಡ ಕಣ್ತಾ ಇರೋದು ಆರಾಮಾದರು. ಭೀಮಸೇನ ದೇವರು ಹೇಳಿದ್ರು, ಇನ್ನೂ ಬೆಳಕು ಬರಲಿಲ್ಲ, ಬೆಳಕು ಹರಿಯಲಿಲ್ಲ, ಸ್ವಲ್ಪ ನಿದ್ದೆ ಮಾಡಿ ಅಂತ ಮತ್ತೆ ನೀರು ಕುಡಿಸಿ ಅವರನ್ನು ಮಲಗಿಸಿದವರು ಭೀಮಸೇನ ದೇವರು. ಅಂತಂದ್ರೆ ಭೀಮಸೇನ ದೇವರಿಗೆ ನಿದ್ದೆ ಇಲ್ಲ, ನಿದ್ದೆ ಮಾಡುವವರಲ್ಲ, ನಿದ್ದೆ ಎದುರು ಎದ್ದವರು. ಮಹಾಭಾರತದಲ್ಲಿ ಗುಡಾಕೇಶ ಅಂತ ಕರೀತಾರೆ ಅರ್ಜುನನನ್ನು ದೇವರು. ಗುಡಾಕ ಅಂದ್ರೆ ನಿದ್ದೆ, ಗುಡಾಕ ಈಶ ಅಂದ್ರೆ ನಿದ್ದೆ ಎದುರು ಎದ್ದವ ಅರ್ಜುನ. ಅಥವಾ 12 ವರ್ಷ ಪ್ರವಾಸದಲ್ಲಿ ಅವನ ತಪಸ್ಸು ಹಾಕಿತ್ತು, ಹಾಗಾಗಿ ನಿದ್ದೆಯನ್ನು ಗೆದ್ದವ. ಒಂದು ಹಂತದಲ್ಲಿ ಮಾತ್ರ ನಿದ್ದೆಯನ್ನು ಗೆದ್ದವ ಅರ್ಜುನ, ಆದರೆ ಜೀವನದ ಉದ್ದಗಲಕ್ಕೆ ನಿದ್ದೆಯನ್ನು ಗೆದ್ದವ ಅಂತಂದ್ರೆ ಅದು ಭೀಮಶಕ್ತಿ. ಯಾಕೆಂತಂದ್ರೆ ನಿದ್ದೆ ಮಾಡಿಸುವವ ನಿದ್ದೆಯನ್ನು ಮೀರಿ ನಿಂತ ಅಂತಹ ಶಕ್ತಿ ಅಂತಂದ್ರೆ ಭೀಮಸೇನ ದೇವರು. ನಮ್ಮ ಮನೆಯ ಪೂರ್ಣ ಜವಾಬ್ದಾರಿ ಆ ಭೀಮಸೇನ ದೇವರಿಗೆ ನಾವು ಬಿಟ್ಟುಕೊಟ್ಟರೆ ಆರಾಮವಾಗಿ ನಮ್ಮ ಮಲಗ. ಕಾಡಿನ ಮಧ್ಯದಲ್ಲಿ ತನ್ನ ತಾಯಿ
ಸಹೋದರರನ್ನು ನಿದ್ದೆ ಮಾಡಿಸಿದ, ಸುರಕ್ಷಿತವಾಗಿ ಮಲಗಿಸಿದ, ಆರಾಮವಾಗಿ ನಿದ್ದೆ ಮಾಡಿದ. ಕಾಡು ಅಂತಂದ್ರೆ ಹುಲಿ, ಸಿಂಹ, ಚಿರತೆ, ಕರಡಿ ಎಲ್ಲ ತುಂಬಿರತಕ್ಕಂತಹ ಜಾಗ, ಹಾವು, ಚೇಳು, ವಿಷಜಂತುಗಳು ತುಂಬಿರತಕ್ಕಂತಹ ಜಾಗ, ಅದೆಲ್ಲದಕ್ಕಿಂತಲೂ ಕೂಡ ದೈತ್ಯರು, ರಾಕ್ಷಸರು ತಿರುಗಾಡುವ ಜಾಗ ಅದು. ಹೌದು ನೋಡಿ, ಕಿರಿಮಲ ಪ್ರವೇಶ ಆಗಲಿಕ್ಕಿದೆ, ಹಾಗಾಗಿ ರಾಕ್ಷಸರು ಓಡಾಡುವ ಜಾಗ ಇದು. ಇಂಥ ಜಾಗದಲ್ಲಿ, ಈ ಕಾಡಿನ ಮಧ್ಯದಲ್ಲಿ ಒಂದು ಹೆಣ್ಣು ಮತ್ತೆ ಸಹೋದರರನ್ನು ಒಂಟಿಯಾಗಿ ರಕ್ಷಣೆ ಮಾಡಿದ ಅಂತಂದ್ರೆ ಅದು ಭೀಮಸೇನ ದೇವರು ರಕ್ಷಣೆ ಮಾಡುವ ಜವಾಬ್ದಾರಿ. ಇಂತಹ ಕಾಡಿನ ಮಧ್ಯದಲ್ಲೇ ರಕ್ಷಣೆ ಮಾಡಿದ ಅಂತಾದ್ರೆ ನಮ್ಮ ಮನೆಯಲ್ಲಿ ರಕ್ಷಣೆ ಮಾಡುವುದಿಲ್ಲ. ಹಾಗಾಗಿ ಮನೆಯ ಜವಾಬ್ದಾರಿ ಭೀಮಸೇನ ದೇವರಿಗೆ ಕೊಡ್ಬೇಕು, ಬರೀಬೇಕು ನಾವು ಈ ಮನೆಯ ಯಜಮಾನ ಭೀಮ ಅಂತ ನಾವು ಬರೆದ್ರೆ, ಆ ಭೀಮಸೇನ ದೇವರ ಕೈಯಲ್ಲಿ ನಮ್ಮ ಮನೆಯ ಬಿಗಿಲಗಾಯಿಯನ್ನು ಕೊಟ್ಟರೆ ಭೀಮಸೇನ ದೇವರು ಸುರಕ್ಷಿತವಾಗಿ ನಮ್ಮ ಮನೆಯನ್ನು ರಕ್ಷಣೆ ಮಾಡ್ತಾರೆ, ಮನೆಯನ್ನು ಒಳ್ಳೆ ರೀತಿಯಲ್ಲಿ ಕರೆಯುತ್ತಾರೆ. ಯಾವ ಭಯನೂ ಪಡಬೇಕಾಗಿಲ್ಲ. ಅಯ್ಯೋ ರೀ, ರಾತ್ರಿ ಮಲಗಲಿಕ್ಕೆ ಅಟ್ಟಿಕರಿ, ಏನಾಗುತ್ತೆ ಗೊತ್ತಿಲ್ಲ ಅಂತ ಹೇಳಬೇಕಾದ ಪ್ರಸಂಗ ನಮ್ಮ ಪಾಲಿಗೆ ಬರುವುದಿಲ್ಲ. ಭೀಮಸೇನ ದೇವರು ತನ್ನ ರಕ್ಷಣೆ ಮಾಡ್ತಾರೆ ಪರಿಜಾಗೃತಿಯಿಂದ. ಆಚಾರ ಹೇಳ್ತಾರೆ, ಭೀಮಸೇನ ದೇವರು ಜಾಗೃತರಾಗಿ ತಾಯಿಯನ್ನು ಉಳಿದವರನ್ನೆಲ್ಲ ಸುರಕ್ಷಿತರಾಗಿ ಅವರನ್ನು ಕಾಪಾಡತಕ್ಕಂತಹ ಭೀಮಸೇನ ದೇವರು ಅಲ್ಲಿ ಬೆಂಕಿಯನ್ನು ಕೊಟ್ಟು ಅರಗಿನ ಮನೆಯನ್ನು ಸುಟ್ಟು ಅದರ ಮೇಲೆ ಸಂಬಂಧಿರನ್ನೆಲ್ಲ ಸಹೋದರರನ್ನೆಲ್ಲ ರಕ್ಷಣೆ ಮಾಡಿ ಎರಡು ಕೆಲಸ ಭೀಮಸೇನ ದೇವರು ಮಾಡಿತು. ದುಷ್ಟರನ್ನು ಅರಗಿನ ಮನೆಯ ದಾಹದ ಮೂಲಕ ದಹನ ಮಾಡಿ ಒಳ್ಳೆಯವರನ್ನು ರಕ್ಷಣೆ ಮಾಡಿ. ಹಾಗಾಗಿ ಕೆಟ್ಟವರನ್ನು ಸಂಹಾರ ಮಾಡುವುದು, ಒಳ್ಳೆಯವರನ್ನು ರಕ್ಷಣೆ ಮಾಡುವುದು ಎರಡೂ ಬೇಕು. ನಮ್ದು ಹೇಗೆ ಅಂತಂದ್ರೆ ಏನು ಹೆದರ್ಬೇಡಿ, ನಾನಿದ್ದೇನೆ ಅಲ್ಲಿ ಹೋಗು, ಚಿಂತೆ ಮಾಡಬೇಡಿ. ಹೀಗೆ ನಮಗೆ ವಿರೋಧ ಪಕ್ಷದ ಕಡೆಗೂ ಅವರು, ನಮ್ಮ ಪಕ್ಷಕ್ಕೂ ಇದು ಇಂಥ ರಾಜಕೀಯ ಹೇಳ್ಕೊಂಡು ನಾವೇನು ಮಾಡಲಿಕ್ಕೆ ಸಾಧ್ಯ? ನಮಗೆ ಎಂಥ ರಾಜಕೀಯ ಬೇಕು ಅಂತಂದ್ರೆ ಧರ್ಮಾದಿಗಳನ್ನು ರಕ್ಷಣೆ ಮಾಡಬೇಕು, ಧರ್ಮ ವಿರೋಧಿಗಳನ್ನು ಬಗ್ಗುಬಡಿಬೇಕು. ಅದು ನಿಜವಾಗಿರತಕ್ಕಂತಹ ಭೀಮಶಕ್ತಿ. ನಮಗೆ ಅಂತಹ ರಾಜ ಬೇಕು. ನಮಗೆ ಎಂಥ ರಾಜ ಬೇಕು ಅಂತಂದ್ರೆ ನಮ್ಮ ದೇಶಕ್ಕೆ ದ್ರೋಹ ಮಾಡುವವರು ಇರಬಾರದು. ಕಂಟಕ ಪ್ರಾಯರನ್ನು ಸಂಹಾರ ಮಾಡುವ ಅದೇ ರೀತಿ ಒಳ್ಳೆಯವರನ್ನು ರಕ್ಷಣೆ ಮಾಡತಕ್ಕಂತಹ ರಾಜಕೀಯ ಬೇಕು. ಅದನ್ನು ಕೊಟ್ಟವರು ಭೀಮಸೇನ ದೇವರು. ಹಾಗಾಗಿ ನಮಗೆ ಭೀಮಸೇನ ದೇವರ ಅನುಗ್ರಹ ಬರೀ ಮನೆಯಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶಕ್ಕೂ ಬೇಕು. ಈ ದೇಶದ ರಕ್ಷಣೆಗೆ ಭೀಮಸೇನ ದೇವರು ಕಡಿಬದ್ಧರಾಗಿ ನಿಂತರೆ ನಮ್ಮ ಗಡಿ ಎಲ್ಲ ಸುರಕ್ಷಿತವಾಗಿ ಉಳಿಯಲಿಕ್ಕೆ ಸಾಧ್ಯ, ದೇಶ ಚೆನ್ನಾಗಿರಲಿಕ್ಕೆ ಸಾಧ್ಯ, ಚೆನ್ನಾಗಿ ಇರಲಿ ಅಂತ ಹಾರೈಸಿದ ಈ ಪ್ರವಚನವನ್ನು ಕೃಷ್ಣಾರ್ಪಣ.